ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಶಂಕರ ನಾಟಕದ ಸಾರಾಂಶವನ್ನ ನೋಡೋಣ ಇದನ್ನ ನಾನು ಎರಡು ಭಾಗಗಳಾಗಿ ವಿಭಾಗಿಸಿ ನಿಮಗೆ ಸಾರಾಂಶವನ್ನ ಹೇಳ್ತಾ ಇದ್ದೀನಿ ಮೊದಲನೇ ಭಾಗ ಅರ್ಧ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪಿ ಯು ಮಂಡಳಿನವರು ಏನ್ ನಿಗದಿಪಡಿಸಿದಾರೋ ಆ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿದೆ ಭಾಗ ಎರಡರಲ್ಲಿ ಉಳಿದರ್ದ ಭಾಗದ ಸಾರಾಂಶವನ್ನ ನೋಡಬಹುದು ಬೋಳೇಶಂಕರ ನಾಟಕವನ್ನ ಬರೆದಿರತಕ್ಕಂಥವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ನಾವು ಮೊದಲಿಗೆ ನಾಟಕದ ಪಾತ್ರಗಳ ಪರಿಚಯವನ್ನ ಮಾಡ್ಕೊಳ್ಳೋಣ ಪಾತ್ರ ಪರಿಚಯ ಕೋಡಂಗಿ ಈತ ಹಾಸ್ಯಪ್ರಧಾನವಾದಂತಹ ಪಾತ್ರವನ್ನ ಮಾಡ್ತಾನೆ ನಾಟಕವನ್ನ ನೋಡ್ತಕ್ಕಂಥವ್ರಿಗೆ ಬೇಸರ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾಟಕದ ಮಧ್ಯದಲ್ಲಿ ಬಂದು ಪ್ರೇಕ್ಷಕರನ್ನ ತಮಾಷೆಯ ಮೂಲಕ ನಗೆಗಳಲ್ಲಿ ತೇಲಿಸ್ತಾನೆ ಭಾಗವತರು ನಾಟಕದ ನಿರ್ದೇಶಕರು ಬೋಳೇಶಂಕರ ನಾಟಕದ ಕಥಾನಾಯಕ ಆತನ ಅಣ್ಣ ಸರದಾರ ಸೋಮಣ್ಣ ಈತ ಮೊದಲನೇ ಅಣ್ಣ ಆತನ ಹೆಂಡತಿ ಸರದಾರನ ಹೆಂಡತಿ ಸಾವುಕಾರ ಕಾಮಣ್ಣ ಎರಡನೆಯ ಅಣ್ಣ ಸಾವುಕಾರಣ್ಣನ ಹೆಂಡತಿ ಇದ್ದಾಳೆ ಪಿಶಾಚಿಗಳು ಒಂದು ಪಿಶಾಚಿ ಎರಡು ಪಿಶಾಚಿ ಮೂರು ಮೂರು ಪಿಶಾಚಿಗಳಿದ್ದಾವೆ ರಾಜ ಇದ್ದಾನೆ ಆ ಊರಿನ ರಾಜ ಆತನಿಗೊಬ್ಬ ಮಂತ್ರಿ ರಾಜನ ಮಗಳು ಇದ್ದಾಳೆ ಹಾಗೆ ಹುಡುಗಿಯರು ಸೈನಿಕರಿದ್ದಾರೆ ಸೈತಾನ ಬರ್ತಾನೆ ಈತ ಪಿಶಾಚಿಗಳ ಒಡೆಯ ಸೇವಕರಿದ್ದಾರೆ ಹಾಗೆಯೇ ಸಿಪಾಯಿಗಳಿದ್ದಾರೆ ಶಿವಪುರದ ಜನರಿದ್ದಾರೆ ಬೋಳೆಶಂಕರ ಸರ್ದಾರ ಸೋಮಣ್ಣ ಹಾಗೆ ಸಾವುಕಾರ ಕಾಮಣ್ಣನ ತಮ್ಮ ಕಥಾ ನಾಯಕನಾದಂತಹ ಬೋಳೆಶಂಕರ ಕಷ್ಟಪಟ್ಟು ದುಡಿತಕ್ಕಂಥವನು ಶ್ರಮಜೀವಿ ಅವನು ಭೂಮಿನೇ ದೇವರು ಅಂತ ನಂಬಿಕೊಂಡಿದ್ದಾನೆ ಹಾಗೆ ಅವನಿಗೆ ಹಸಿರು ಅಂತಂದ್ರೆ ಬಹಳ ಇಷ್ಟ ಯಾಕೆಂದ್ರೆ ಅವನಿಗೆ ಗೊತ್ತಿದೆ ಹಸಿರಿದ್ರೇ ನಾವು ಉಸಿರಾಡೋದಕ್ಕೆ ಗಾಳಿ ಸಿಗೋದು ಹಸಿರೇ ಉಸಿರು ಅಂತ ಅನ್ನೋದು ಅವನಿಗೆ ಗೊತ್ತಿದೆ ಹಾಗೆ ಅವನು ಈ ಕಾಡು ನದಿ ಮಣ್ಣು ಇದೆಲ್ಲ ದೇವ್ರ ಕೆಲಸ ಅಂತ ಹಾಡಿಕೊಂಡು ಖುಷಿಯಿಂದ ಕೆಲಸ ಮಾಡ್ತಕ್ಕಂಥವನು ಶ್ರದ್ಧೆಯಿಂದ ಹೊಲದಲ್ಲಿ ಮೈ ಮುರಿದು ದುಡಿತಾನೆ ಹಸಿವಾದಾಗ ಊಟ ಮಾಡಿ ತೋಡ್ತಲ್ಲೇ ಮಲಗೋದು ಅವನ ರೂಢಿ ಹಸಿರನ್ನು ಕಂಡ್ರೆ ಅವನಿ ಭಾಳ ಪ್ರೀತಿ ತಾನು ಹಸಿರು ಸಾಮ್ರಾಜ್ಯದ ಪ್ರಥಮ ಪ್ರಜೆ ಅನ್ನೋದು ಅವನ ಅಭಿಪ್ರಾಯ ಹೀಗೆ ಒಳ್ಳೆಯ ಮೌಲ್ಯಗಳನ್ನ ಒಳಗೊಂಡಿರ್ತಕ್ಕಂತಹ ಶಂಕರನ ಪಾತ್ರದ ಮೂಲಕ ನಾಟಕಕಾರರು ನಾಟಕವನ್ನ ನೋಡ್ತಾ ಇರ್ತಕ್ಕಂಥವ್ರಿಗೆ ಕೇಳ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಜೀವನ ಮೌಲ್ಯಗಳನ್ನ ತಿಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಕೆಟ್ಟ ಗುಣಗಳನ್ನ ಯಾರು ಮೈಗೂಡಿಸ್ಕೊಳ್ತಾರೋ ಅವರು ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ನಾವು ಯಾವತ್ತೂ ಶಂಕರನ ಹಾಗೆ ಸರಳವಾಗಿ ಮುಗ್ಧವಾಗಿ ಬದುಕಬೇಕು ಕೆಟ್ಟದು ಅಂತಕ್ಕಂಥದ್ದು ಒಂದು ದೌರ್ಬಲ್ಯ ಇದ್ದ ಹಾಗೆ ಒಂದು ಸಾರಿ ಅದು ನಮ್ಮ ಮನಸ್ಸಿನ ಒಳಕ್ಕೆ ಇಳಿತು ಅಂತಂದರೆ ಅದು ಸ್ವಲ್ಪ ಸ್ವಲ್ಪನೇ ನಮ್ಮನ್ನು ಹೋಗುತ್ತೆ ನಮ್ಮ ಬದುಕನ್ನು ನಾಶದ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತ ಅನ್ನೋದನ್ನು ಸರ್ದಾರ ಸೋಮಣ್ಣ ಮತ್ತು ಸಾವುಕಾರ ಕಾಮಣ್ಣನ ಪಾತ್ರಗಳ ಮೂಲಕ ನಾಟಕಕಾರರು ತಿಳಿಸ್ತಾರೆ ವಿದ್ಯಾರ್ಥಿಗಳೇ ಒಟ್ಟಾರೆಯಾಗಿ ಈ ನಾಟಕದಲ್ಲಿ ಇರ್ತಕ್ಕಂತಹ ಬೋಳೆಶಂಕರನ ಪಾತ್ರದಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ನಾವು ಪ್ರತಿಯೊಬ್ಬರೂ ಅಳವಡಿಸ್ಕೊಳ್ಬೇಕು ಆ ಅಳವಡಿಸ್ಕೊಂಡಾಗ ಮಾತ್ರ ನಾಟಕದ ಉದ್ದೇಶ ಈಡೇರುತ್ತೆ ನಾಟಕ ನಡೀತಾ ಇರೋದು ಶಿವಪುರ ಅನ್ನೋ ಊರು ಆ ಊರಿನಲ್ಲಿ ಸರ್ದಾರ ಸೋಮಣ್ಣ ಸಾಹುಕಾರ ಕಾಮಣ್ಣ ಹಾಗೆ ಬೋಳೆಶಂಕರ ಅನ್ನೋ ಮೂರು ಜನ ಅಣ್ಣ ತಮ್ಮಂದಿರು ಇರ್ತಾರೆ ಇವರ ಸುತ್ತಲೂ ಕತೆ ಅಂತಕ್ಕಂಥದ್ದು ಹರಡ್ತಾ ಹೋಗಿದೆ ಹಾಗಾದ್ರೆ ನಾವೀಗ ನಾಟಕ ಭಾಗವನ್ನ ನೋಡೋಣ ಈ ನಾಟಕದಲ್ಲಿ ಹಲವಾರು ಅಧ್ಯಾಯಗಳಿದಾವೆ ಅದರಲ್ಲಿ ಮೊದಲನೇ ದೃಶ್ಯ ಅಥವಾ ಮೊದಲನೇ ಅಧ್ಯಾಯ ಅಂದ್ರೆ ಬೆಪ್ಪು ತಕ್ಕಡಿ ಅಂತಕ್ಕಂಥದ್ದು ಇದರ ಅರ್ಥ ಮೂರ್ಖ ದಡ್ಡ ಮುಗ್ಧ ಅನ್ನೋ ಅರ್ಥ ಇದೆ ಈ ಯಾರು ಬೆಪ್ಪ ತಕ್ಕಡಿ ಅಂದ್ರೆ ಬೋಳೆ ಶಂಕರ ಆತನ ಪಾತ್ರವೇ ಮುಗ್ಧ ಪಾತ್ರ ಆತ ಎಷ್ಟು ಮುಗ್ಧ ಇದ್ದಾನೆ ಅನ್ನೋದನ್ನ ಈ ದೃಶ್ಯದಲ್ಲಿ ನಾವು ನೋಡ್ಬೋದು ಭಾಗವತರು ಒಂದೊಂದು ಪಾತ್ರಗಳನ್ನು ಮೊದಲಿಗೆ ಪರಿಚಯ ಮಾಡ್ಕೊಡ್ತಾ ಹೋಗ್ತಾರೆ ಮೊದಲು ಕೋಡಂಗಿ ವೇದಿಕೆಗೆ ಆಗಮಿಸ್ತಾನೆ ಕೋಡಂಗಿ ಬಂದು ಪ್ರೇಕ್ಷಕರನ್ನ ನಗೆಗಳಲ್ಲಿ ತೇಲಿಸ್ತಾ ಇರ್ತಾನೆ ಕುಣಿತಾ ಇರ್ತಾನೆ ಭಾಗವತರನ್ನ ಆತನೇ ಮಾತಾಡಿಸ್ತಾನೆ ನಾನು ಇಷ್ಟು ಹೊತ್ತಿನಿಂದ ನೃತ್ಯ ಮಾಡ್ತಾ ಇದ್ದೀನಿ ನನ್ನನ್ನ ಕೇಳ್ತಾನೆ ಇಲ್ಲ ನೀವು ಅಂದಾಗ ಯಾರಪ್ಪ ನೀನು ಏನಕ್ಕೆ ಬಂದೆ ಅಂತ ಕೇಳ್ತಾರೆ ಆಗ ಕೋಡಂಗಿ ಹೇಳ್ತಾನೆ ನೀವು ಕತೆಗಳನ್ನ ಹೇಳ್ತಿರಂತಲ್ಲ ಆರೋಗ್ಯಕ್ಕೆ ಕತೆ ಕೇಳಿದ್ರೆ ಬಹಳ ಒಳ್ಳೇದು ನನ್ಗೊಂದು ಕತೆ ಹೇಳಿ ಅಂತ ಕೇಳ್ತಾನೆ ಭಾಗವತ್ರು ಯಾವ ಕತೆ ಹೇಳಪ್ಪ ಅಂದಾಗ ನನಗೆ ಹಳೆ ಕತೆ ಬೇಡ ಹಿಂದೆ ನಡೆದಿರೋದಲ್ಲ ಇವ ನಡೀತಾ ಇರೋ ಕತೆನೂ ಅಲ್ಲ ಮುಂದೆ ನಡಿಬೇಕಾಗಿರೋ ಕಥೆಯನ್ನ ಹೇಳಿ ಅಂದಾಗ ಭಾಗವತ್ರು ಕತೆ ಹೇಳ್ತೀನಿ ಒಂದಾನೊಂದು ಊರು ಒಂದಾನೊಂದು ಕಾಲ ಅಂದಾಗ ಯಾವುದೋ ಊರು ಯಾಕೆ ನಮ್ಮೂರನ್ನೇ ಉದಾಹರಣೆಯಾಗಿ ತಗೊಳ್ಳಿ ಅಂದಾಗ ನಿಮ್ಮ ಊರು ಯಾವುದು ಅಂತಂದ್ರೆ ಶಿವಪುರ ಅಂತ ಕೋಡಂಗಿ ಹೇಳ್ತಾನೆ ಶಿವಪುರದಲ್ಲಿ ಯಾರ ಕಥೆಯನ್ನ ಹೇಳೋದು ಅಂತಂದ್ರೆ ಕೋಡಂಗಿ ಯಾರ್ಯಾರ್ದೋ ಕತೆ ಯಾಕೆ ನಮ್ಮ ಯಜಮಾನ ನನ್ನ ಮಿತ್ರ ಬೋಳೆ ಬೋಳೆಶಂಕರನ ಕತೆಯನ್ನೇ ಹೇಳಿ ಅಂತ ಕೇಳ್ತಾನೆ ಬೆಪ್ತಕಡಿ ಅಂತಕ್ಕಂಥದ್ದು ಅವನ ವಿಶೇಷನಾಮ ಅಂದರೆ ಆತ ಮುಗ್ಧ ಇದ್ದಾನೆ ಅಂತ ಅರ್ಥ ಅವನ ಮನೇಲಿ ನಾನು ಕೆಲ್ಸಕ್ಕಿದ್ದೀನಿ ಅಂತ ತಮಾಷೆಯಾಗಿ ನನಗೆ ಕೆನ್ನೆ ಮೇಲೆ ಹತ್ತೇಟು ಸಂಬಳ ಕೊಡ್ತಾನೆ ಅಂತ ಹೀಗೆಲ್ಲ ತಮಾಷೆ ಮಾಡಿ ಹೇಳ್ತಾನೆ ಹಾಗಾದ್ರೆ ಭಾಗವತರು ಕೇಳ್ತಾರೆ ಒಂದಿಸಕ್ಕೆ ಕೆನ್ನೆ ಮೇಲೆ ಹತ್ತು ಏಟು ಅಂತಂದ್ರೆ ದಿನಕ್ಕೆ ಹತ್ತಾದರೆ ತಿಂಗಳಿಗೆ ಮುನ್ನೂರಾಯ್ತು ವರ್ಷಕ್ಕೆ ಮೂರು ಸಾವಿರದ ಆರ್ನೂರ್ ಏಟಾಯ್ತು ಇಷ್ಟೊಂದು ಸಂಬಳ ತಗೊಂಡು ಏನು ಮಾಡ್ತೀಯಾ ಅಂದಾಗ ಬ್ಯಾಂಕ್ ನಲ್ಲಿ ಕೂಡ್ಸಿಟ್ಟಿರ್ತೀನಿ ಮದುವೆ ಆದಮೇಲೆ ಹೆಂಡತಿ ಕೊಡ್ತೀನಿ ಅಂತ ತಮಾಷೆಯಾಗಿ ಹೇಳ್ತಾನೆ ಸರಿ ಇವಾಗ ನಮ್ಮ ಯಜಮಾನ್ರ ಕಥೆನೇ ಹೇಳಿ ಸ್ವಾಮಿ ಅಂತ ಕೇಳ್ತಾನೆ ಭಾಗವತರು ಈಗ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಶಿವಪುರ ಅನ್ನೋ ಊರು ಅಲ್ಲಿ ಮನುಷ್ಯರು ವಾಸ ಮಾಡ್ತಾ ಇದ್ದಾರೆ ಆ ಮನುಷ್ಯರಲ್ಲಿ ಮೂರು ಜನ ಅಣ್ಣ ತಮ್ಮಂದಿರಿದ್ದಾರೆ ಹಿರಿಯವನು ಅಂದರೆ ದೊಡ್ಡವನು ಸರದಾರ ಸೋಮಣ್ಣ ಅಂತ ಆಳ್ವಿಕೆ ಮಾಡೋದಿಕ್ಕೆ ಅಂತಲೇ ಹುಟ್ಟಿದಾನೆ ಕುರಿಗಳನ್ನು ಕೋಳಿಗಳನ್ನು ಕೊಲ್ತನವನು ಒಂದ್ ವೇಳೆ ಅವೇನಾದರೂ ಸಿಗ್ಲಿಲ್ಲ ಅಂತಂದರೆ ಸಾಧ್ಯ ಆಗೋದಾದ್ರೆ ಮನುಷ್ಯರನ್ನು ಸಹಿತ ಕೊಂದು ಹಾಕ್ಬಿಡ್ತಾನೆ ಎರಡನೇ ಅವನು ಸಾವುಕಾರ ಕಾಮಣ್ಣ ಅವನ ಹೊಟ್ಟೆ ಒಳ್ಳೆ ಮಜಬೂತಾಗಿದೆ ಅಂದರೆ ದೊಡ್ಡದಾಗಿದೆ ಅದಕ್ಕೆ ಅವನ ಅಡ್ಡ ಹೆಸರು ಡಬ್ಬಣ್ಣ ಅಂತ ಇವನ ವಿಶೇಷತೆ ಏನು ಅಂತಂದ್ರೆ ಇವನು ತುಂಬಾ ಚೆನ್ನಾಗಿ ಎಣಿಸ್ತಾನೆ ಎಣಸೋದ್ರಲ್ಲಿ ಜಾಣ ಏನೇನನ್ನ ಎಣಿಸ್ತಾನೆ ಅಂದ್ರೆ ಹಸು ಎಣಿಸ್ತಾನೆ ಹಣ ಎಣಿಸ್ತಾನೆ ಯಾರ್ಯಾರ ಜಮೀನು ಎಷ್ಟೆಕ್ರೆ ಐತಣ್ಣ ಅಂತ ಕೇಳಿದ್ರೆ ಸಾಕು ತಕ್ಷಣವೇ ಅಂಕಿಯೊಳಗೇನೆ ಹೇಳ್ಬಿಡ್ತಾನೆ ಇವ್ರ ಜಮೀನು ಎರಡ್ ಎಕರೆ ಅವ್ರ ಜಮೀನು ಹತ್ತ ಎಕರೆ ಈ ರೀತಿ ಸಂಖ್ಯೆಗಳನ್ನ ಹೇಳಿ ಹೇಳ್ತಾನೆ ಇನ್ನು ಮೂರನೇವನೇನೆ ನಮ್ಮ ಕಥಾನಾಯಕ ಬೆಪ್ತಕಡಿ ಬೋಳೆ ಶಂಕರ ಇವನ ವಿಶೇಷತೆ ಏನಪ್ಪಾ ಅಂದ್ರೆ ಅವನಿಗೆ ಅವನಾಯಿತು ಅವನ ಭೂಮಿ ಸೀಮೆ ಆಯಿತು ಅವನ್ ಪಾಡಿಗೆ ಅವನಿರ್ತಾನೆ ಮಳೆ ಬೆಳೆ ಅದ್ರ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ತಾನೆ ಒಂದು ನೊಣ ಕೂಡ ನೋಯಿಸಿದವನಲ್ಲ ಅಂದ್ರೆ ಇವನು ಅಹಿಂಸಾವಾದಿ ಮಳೆ ಬರೋದನ್ನು ಒಂದು ವಾರಕ್ಕೆ ಮುಂಚೆನೇ ಹೇಳ್ಬಿಡ್ತಾನೆ ನಿಂತ ನೀರಿಗೆ ಹರಿಯೋದಿಕ್ಕೆ ಕಾಲುವೆಯನ್ನು ತೋಡಬಲ್ಲ ನೀರು ನಿಂತಲ್ಲೇ ನಿಂತಿದ್ರೆ ಕೊಳೆಯುತ್ತೆ ಅದರಲ್ಲಿ ಕ್ರಿಮಿ ಕೀಟಗಳು ಸೊಳ್ಳೆಗಳೆಲ್ಲ ವಾಸ ಮಾಡ್ತವೆ ಹಾಗಾಗಿ ಅವನಿಗೆ ಗೊತ್ತಿದೆ ನೀರನ್ನು ನಿಲ್ಲಿಸಬಾರದು ಅಂತ ಹರಿಯೋದು ಅದ್ರ ಗುಣ ಹಾಗಾಗಿ ಅದಕ್ಕೆ ಮುಂದೆ ಕರಿಯೋದಕ್ಕೆ ದಾರಿ ಮಾಡಿಕೊಡ್ತಾನೆ ಹಕ್ಕಿ ಏನಕ್ಕೋಸ್ಕರ ಕೂಗ್ತಾ ಇದೆ ಅದರ ಕೂಗಿನ ಅರ್ಥ ಏನು ಅದಕ್ಕೆ ಹಸಿವಾಗಿದೆಯಾ ಅಥವಾ ಸಂಗಾತಿ ಬೇಕಾಗಿದೆಯಾ ಅಥವಾ ಚಿಲುಪಿಲಿ ಗುಡ್ತಾ ಇದೆಯಾ ಅನ್ನೋ ಅರ್ಥವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಹೂವಿಗೆ ಬೀಳುವ ಕನಸು ಹೇಳಬಲ್ಲ ಇನ್ನೇನಪ್ಪಾ ಅಂತಂದ್ರೆ ಬೆರಳಿನ ಸಹಾಯ ಇಲ್ಲದೆ ಅವನಿಗೆ ಎಣಸೋದಿಕ್ಕೆ ಬರೋದಿಲ್ಲ ಇದು ನಮ್ಮ ಬೆಪ್ತಕಡಿ ಬೋಳೆಶಂಕರನ ವಿಶೇಷತೆ ಅಂತ ಭಾಗವತರು ಹೇಳ್ತಾರೆ ಕೋಡಂಗಿ ಭಾಗವತರು ಮಾತಾಡ್ತಾ ಇದ್ದಾಗ ಬೋಳೆಶಂಕರ ಹೊಲಕ್ಕೆ ಬರ್ತಾನೆ ಆತ ಉಳುಮೆ ಮಾಡ್ತಾ ಇರ್ತಾನೆ ಅವನ ಅಣ್ಣಂದಿರು ಮತ್ತು ಅತ್ತಿಗೆಯಂದಿರು ಸಹಿತ ಹೊಲದಲ್ಲಿ ಕೆಲಸ ಮಾಡೋದಿಕ್ಕೆ ಬರ್ತಾರೆ ಈ ರೀತಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮರದ ಎಲೆಗಳು ಇದಕ್ಕಿದ್ದ ಹಾಗೇನೆ ಬಾಡ್ತವೆ ಯಾರದೋ ಬಿಸಿ ಉಸಿರಿನ ಹಾಗೆ ಗಾಳಿ ಬೀಸ್ತಾ ಇರುತ್ತೆ ಮೋಡ ಉರಿತಾ ಇರೋ ಹಾಗೆ ಕಾಣಿಸ್ತಾ ಇದೆ ಯಾಕಿದ್ದೀತು ಅಂತ ಬೋಳೆಶಂಕರ ಯೋಚನೆ ಮಾಡ್ತಾನೆ ಅಷ್ಟರಲ್ಲಿ ಅವನ ಅಣ್ಣ ಅತ್ತಿಕೆಯರ ಮಾತುಕತೆ ಪ್ರಾರಂಭ ಆಗುತ್ತೆ ಸರ್ದಾರನ ಹೆಂಡತಿ ಕೇಳ್ತಾಳೆ ನನ್ನನ್ನು ಕರೆದ್ರ ಅಂತ ನಾನು ಅದನ್ನೇ ನೀನು ಕೇಳಬೇಕು ಅಂತ ಅಂತಿದ್ದೆ ಕಣೇ ನೀನು ನನ್ನ ಕರೀಲಿಲ್ವಾ ಅಂತ ಗಂಡ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ಒಂದು ಕೆಲಸ ಮಾಡ್ತೀರಾ ಅಂತಾಳೆ ಏನು ಅಂದಾಗ ಅಗೋ ಅಲ್ಲಿದೆಯಲ್ಲ ಎತ್ತರವಾದ ಬೆಟ್ಟ ಅದ್ರ ನೆತ್ತಿ ಮೇಲಿಂದ ಕೆಳಗೆ ನೀವು ನೆಗೆದ್ರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವ ನೋಡೋದಿಕ್ಕೆ ಅಂತ ಹೇಳ್ತಾಳೆ ದೂರದಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲಿಂದ ನೀವು ನೆಗಿಬೇಕು ಅಂತ ಆಸೆ ಪಡ್ತಾಳೆ ಆಗ ಸರ್ದಾರ ಹೇಳ್ತಾನೆ ಏನು ನಿನ್ನ ಮೈಯಲ್ಲಿ ಹುಷಾರಿದೆ ತಾನೇ ಅಂತಾನೆ ಬೇಗ ಹೋಗಿ ನೆಗಿರಿ ಇಲ್ಲ ಅಂತಂದರೆ ನಾನೇ ಹೋಗಿ ನೆಗೆದು ಬಿಡ್ತೀನಿ ಅಂತಾಳೆ ಇಬ್ಬರೂ ನೆಗೆಯೋಣ ಅದಕ್ಕೇನಂತೆ ಆದರೆ ಈ ರೀತಿ ಯಾಕೆ ನಮಗೆ ಕೆಟ್ಟ ಆಸೆ ಆಗ್ತಾ ಇದೆ ಒಂದು ಮಾತು ನಮ್ಮ ತಮ್ಮನ್ನು ಕೇಳೋಣ ಅಂತ ಅನ್ಬಿಟ್ಟು ಅಲ್ಲೇ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಾವುಕಾರ ಕಾಮಣ್ಣನ ಹತ್ರಕ್ಕೆ ಬರ್ತಾರೆ ಬಂದು ಅವ್ನು ಮಾತಾಡಿಸ್ಬೇಕು ಅನ್ನೋ ಅಷ್ಟರಲ್ಲಿ ಅವನೇ ಮಾತಾಡ್ತಾನೆ ಅಣ್ಣ ನಿನಗೆ ಆ ಬೆಟ್ಟದ ಮೇಲಿಂದ ಬೀಳಬೇಕು ಅಂತ ಅನ್ನಿಸುತ್ತಾ ಅಂತಾನೆ ಎಲ್ಲ ಇವನ ಅದನ್ನೇ ಕೇಳೋಣ ಅಂತ ಬಂದೆ ಕಣಪ್ಪ ನಿನಗೂ ಅದೇ ತರಾನೇ ಅನ್ನಿಸ್ತಾ ಇದೆಯಾ ಅಂತಾನೆ ನನಗೂ ಅಷ್ಟೇ ಅಂತ ಅಂತಳೆ ಆ ಸಾವುಕಾರನನ್ನ ಹೆಂಡತಿ ಹಿಂದೆ ಯಾವತ್ತು ನಮಗೆ ಈ ರೀತಿ ಅನಿಸಿರಲಿಲ್ಲ ಬೋಳೆಶಂಕರ ನಮ್ಮ ತಮ್ಮನಿಗೂ ಹಂಗೆ ಅನ್ನಿಸ್ತಾ ಇದೆಯಾ ಕೇಳೋಣ ಬನ್ನಿ ಅಂತ ಆ ನಾಲ್ಕು ಜನ ಬೋಳೆಶಂಕರನ ಹತ್ರಕ್ಕೆ ಹೋಗ್ತಾರೆ ಹೋಗಿ ಆ ಬೆಪ್ತಕಡಿ ಆ ಬೆಟ್ಟ ತುದಿಯಿಂದ ಹಾರಿ ಬೀಳಬೇಕು ಅಂತ ನಿನಗೇನಾದರೂ ಅನ್ನಿಸ್ತಾ ಇದೆಯಾ ಅಂತ ಅಂದಾಗ ಅವನು ನಿಮಗೆ ಹಂಗೆ ಅನಿಸುತ್ತಾ ಅಂತಾನೆ ನಮ್ಗೆಲ್ರಿಗೂ ಹಾಗೆ ಅನ್ನಿಸ್ತಾ ಇದೆಯಪ್ಪ ನಿನಗೂ ಅದೇ ಥರ ಅನ್ನಿಸ್ತಾ ಇದೀಯಾ ಅಂದಾಗ ಬೋಳೆಶಂಕರ ಇಲ್ಲ ಅಂತಾನೆ ನೀನು ಹೇಳಿ ಕೇಳಿ ಮೊದಲೇ ಬೆಬ್ ತಕಡಿ ದಡ್ಡ ನೀನು ಅನಿಸುತ್ತೆ ಅಂತ ಅವ್ರ ಅಣ್ಣ ಅಂತಾನೆ ಆದರೆ ನಾನಂತೂ ಮನುಷ್ಯ ಅಲ್ವಾ ಅಂದಾಗ ನಮ್ಮ ನಾಲ್ಕು ಜನಕ್ಕೂ ಅನಿಸಿದ್ದು ನೀನು ಒಬ್ನಿಗೆ ಅನ್ನಿಸ್ತಾ ಇಲ್ಲ ಅಂತಂದರೆ ನಿನ್ನ ಮನುಷ್ಯ ಅಂತ ಅನ್ನೋದೂ ಅನುಮಾನನೇ ಅಂತ ಅವ್ರ ಅಣ್ಣ ಅಂತಾನೆ ಸಾವುಕಾರಣ್ಣ ಹೇಳ್ತಾನೆ ಅಗೋ ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮಳೆ ಇದೆಯಲ್ಲ ಅದ್ರ ಮರೆಯಲ್ಲಿ ಒಂದು ದೇವತೆ ನಿಂತ್ಕೊಂಡು ಕೈ ಮಾಡಿ ಕರೆದ ಹಾಗೆ ಕಾಣಿಸ್ತಾ ಇಲ್ವಾ ಅಂತ ಕೇಳ್ತಾನೆ ಬಾ ಬಾ ಅಂತ ಕರೀತಾ ಇರೋ ಹಾಗೆ ಕಾಣಿಸ್ತಾ ಇಲ್ವಾ ನಿಮಗೆ ಅಂತ ಕೇಳ್ತಾನೆ ಆವಾಗ ಅವರ ಅಣ್ಣ ಹೇಳ್ತಾನೆ ಹೌದು ಅದಕ್ಕೆ ಆ ದೇವತೆಗೆ ದುಂಡಾಗಿ ಉರಿಯೋ ಕಣ್ಣುಗಳಿದ್ದಾವೆ ಕೆಂಪು ಉರಿತಾ ಇರೋ ಕಣ್ಣುಗಳಿದ್ದಾವೆ ಅಂದಾಗ ಸಾವ್ಕರಣನ ಹೆಂಡತಿ ಹೇಳ್ತಾಳೆ ಹೌದು ಹೊಳಿತಾ ಇರೋ ಹಲ್ಲುಗಳಿದ್ದಾವೆ ಅಂತಾಳೆ ಅಷ್ಟರಲ್ಲಿ ಸರದಾರ್ನ ಹೆಂಡತಿ ಹೇಳ್ತಾಳೆ ಅದಕ್ಕೆ ಎತ್ತಿನ ಹಾಗೆ ತಲೆ ಮೇಲೆ ಕೊಂಬುಗಳಿದಾವೆ ಆ ದೇವತೆಗಳು ಒಬ್ರಲ್ಲ ಇರೋದು ಇಬ್ಬರಿದ್ದಾರೆ ಅಂತಾಳೆ ಆ ದೇವತೆಗಳೇ ಆಗಿದ್ರೆ ನನಗೂ ಕಾಣಿಸ್ಬೋದಿತ್ತಲ್ಲ ಅಂತಾನೆ ಬೋಳೆಶಂಕರ ಮುನಿಶ್ರೀ ಮಾತ್ರ ದೇವತೆಗಳು ಕಾಣಿಸೋದು ಅಂತ ಸರ್ದಾರ್ ನೆಂಡ್ತಿ ಅಂತಾಳೆ ನಿನ್ನ ಕಣ್ಗೆ ಭೂತ ಮಾತ್ರ ಕಾಣಿಸೋದು ಅಂತ ಇನ್ನೊಬ್ ಅಂತಾಳೆ ಆಗ ಬೋಳೆಶಂಕರ ಹೇಳ್ತಾನೆ ಒಂದೊಂದು ಸಾರಿ ಪಿಶಾಚಿಗಳು ಈ ರೀತಿ ಆಟ ಆಡ್ತವೆ ಭಕ್ತಿಯಿಂದ ಒಂದ್ಸಾರಿ ಶಿವನನ್ನ ಮನಸ್ಸಿನಲ್ಲಿ ಸ್ಮರಿಸ್ಕೊಂಡು ಆ ಕಡೆ ನೋಡಿ ನನಗಂತೂ ಬೆಟ್ಟ ಬಿಟ್ಟರೆ ಆ ಒಂದು ಬಿಟ್ಟರೆ ಇನ್ನೇನು ಕಾಣಿಸ್ತಾ ಇಲ್ಲ ಆಮೇಲೆ ಏನೂ ಅನ್ನಿಸ್ತಾನೂ ಇಲ್ಲ ಹಾಂ ನಿಮ್ಮನ್ನು ನೋಡಿ ನಗಬೇಕು ಅಂತ ಅನ್ನಿಸ್ತಾ ಇದೆ ಅಂತಾನೆ ಅವಾಗ ಇವರಿಗೆ ಸಿಟ್ಟು ಬಂದುಬಿಡುತ್ತೆ ತಿಂದಿದ ರೊಟ್ಟಿ ಸರಿಯಾಗಿ ಲೆಕ್ಕ ಹಾಕಕ್ಕೆ ಬರೋಲ್ಲ ಎಷ್ಟು ರೊಟ್ಟಿ ತಿಂದೆ ಅಂತ ಕೇಳಿದ್ರೆ ಹೇಳಕ್ಕೆ ಬರಲ್ಲ ಅಂತಹ ದಡ್ಡ ಮೂರ್ಖ ನೀನು ನಮ್ಮನ್ನು ನೋಡಿ ನಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀಯಾ ಅಂತ ಸಿಟ್ಟು ಮಾಡ್ಕೊತಾಳೆ ಅದಾದ್ಮೇಲೆ ಬೋಳೇಶ್ ಶಂಕರ್ ಹೇಳ್ತಾನೆ ನೋಡಿ ನನ್ನ ದಡ್ಡನೇ ಇರ್ಬೋದು ಹಾಗಾಗಿ ನೀವೇನು ಹೇಳ್ತಾ ಇದ್ದೀರಾ ಅಂತ ಅರ್ಥವಾಗಲಿಲ್ಲ ಅಂತ ಅಂದ್ಕೋಬೇಡಿ ಅರ್ಥ ಆದ್ರೂ ಸಹಿತ ನಾನು ನಿಮ್ಮ ಮಾತುಗಳನ್ನು ಒಪ್ಪೋದಿಲ್ಲ ಆಯ್ತಲ್ಲ ನಿಮ್ಗೆ ಅನಿಸಿದ್ದನ್ನ ನೀವು ಹೇಳಿದ್ದೀರಾ ನನಗನ್ಸಿದ್ದನ್ನ ನಾನು ಹೇಳಿದ್ದೀನಿ ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಬರದೇ ಇದ್ದರೆ ನೀವು ನೇರವಾಗಿ ಆ ಪಿಶಾಚಿಗಳ ಜೊತೆ ನರ್ಕಕ್ಕೆ ಹೋಗ್ಬೋದು ಅಂತಾನೆ ಅಷ್ಟೊತ್ತಿಗೆ ಇನ್ನೊಬ್ಬ ಬದುಕಿಗೆ ಸಿಟ್ಟು ಬರುತ್ತೆ ನಮ್ಮನ್ನೇ ಹೋಗಿ ಅಂತ ಹೇಳ್ತಾ ಇದ್ದಾನೆ ಇಂಥವನ ಜೊತೆಯಲ್ಲಿ ಇರೋದು ಬೇಕಾಗಿಲ್ಲ ಆಸ್ತಿಯನ್ನು ಪಾಲ್ ಮಾಡಬೇಕು ಅಂತ ಅವಳು ಗಂಡನಿಗೆ ಹೇಳ್ತಾಳೆ ಆಗ ಸಾಹುಕಾರನ ಹೆಂಡ್ತಿನೂ ಕೂಡ ಅದೇ ಮಾತೇ ಹೇಳ್ತಾಳೆ ಹೌದು ಇಂಥ ದಡ್ಡನ ಜೊತೆ ನಾವಿರಲ್ಲ ನಮಗೂ ಪಾಲ್ ಬೇಕು ಅಂತಾಳೆ ಬೋಳಶಂಕರ ಹೇಳ್ತಾನೆ ನೀವೇನು ಈ ಹೊಲದಲ್ಲಿ ಕಷ್ಟಪಟ್ಟು ದುಡ್ದಿಲ್ಲ ಅಂತ ಅಂದಾಗ ನಿನ್ನೊಬ್ಬನ ಕಷ್ಟದಿಂದಲೇ ನಾವೆಲ್ಲ ಬದುಕಿದ್ದೀವಿ ಅಂತನ ಅರ್ಥ ಅಂತ ಅವನ ಅತ್ಕೆ ಅಂತಾಳೆ ಆಗ ಸರ್ದಾರ ಹೇಳ್ತಾನೆ ಅಯ್ಯ ನೋಡು ಬೆಪ್ತ ಕಡೆ ಆಸ್ತಿನ ಮೂರು ಭಾಗ ಮಾಡಿಬಿಡು ಒಂದು ಭಾಗ ನೀನು ತಗೋ ಅಂತ ಅಂದಾಗ ಅದಕ್ಕೆ ಹೇಳ್ತಾಳೆ ಒಂದು ಭಾಗ ಆದರೂ ಇವ್ನಿಗೆ ಯಾಕೆ ಇವನಿಗೆ ಹೆಂಡತಿ ಹೆಂಡ್ತೀ ಇದ್ದಾಳೆ ಅಥ್ವಾ ಮಕ್ಕಳಿದಾರಿಗೆ ಮುಂದೆ ಕೂಡ ಇವನಿಗೆ ಯಾರಾದರೂ ಕೊಟ್ಟು ಮದುವೆ ಮಾಡ್ತಾರೆ ಅನ್ನೋ ಗ್ಯಾರಂಟಿನೂ ಸಹಿತ ಇಲ್ಲ ದಿನ ಒಬ್ಬಳಿಗೆ ಭಿಕ್ಷೆ ಹಾಕಿ ಅವಳು ಇವನು ಮದುವೆ ಆಗು ಅಂದ್ರೂ ಅವಳಾಗಲ್ಲ ಅಂತ ಬೋಳೆಶಂಕರನ ಬಗ್ಗೆ ಹೀಯಾಳಿಸ್ತಾಳೆ ಆಗ ಬೋಳೆಶಂಕರ ಹೇಳ್ತಾನೆ ಇದು ನಿಮ್ಮ ಮಾತುಗಳಲ್ಲ ನಿಮ್ಮ ಹಿಂದ್ಗಡೆ ಪಿಶಾಚಿಗಳು ನಿಂತ್ಕೊಂಡು ಆಡಿಸ್ತಾ ಇದ್ದಾವೆ ಅಂದಾಗ ಅವಳಿಗೆ ಮತ್ ಸಿಟ್ಟು ಬರುತ್ತೆ ಮತ್ತೆ ಗಂಡನ ಬೈತಾಳೆ ತಮ್ಮ ಇಂತಿಂತ ಮಾತೆಲ್ಲ ಆಡ್ತಾ ಇದ್ದಾನೆ ಕೇಳಿಸ್ಕೊಂಡು ಸುಮ್ಮನೆ ಇದ್ದಿರಲ್ಲ ಅಂತ ಸರಿ ಸಾವುಕಾರನ ಹೇಳ್ತಾನೆ ಇನ್ನು ನಿಧಾನ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಆಸ್ತಿಯನ್ನು ಭಾಗ ಮಾಡ್ತಾರೆ ಹೇಗೆ ಅಂತಂದರೆ ದುಡ್ಡಿರೋ ಪೆಟ್ಟಿಗೆ ಆಭರಣ ಇವಿಷ್ಟು ನನಗಿರಲಿ ನನ್ನ ಪಾಲಿಗಿರಲಿ ಅಂತ ಸಾಹುಕಾರ ತಾನು ತಗೊಳ್ತಾನೆ ಸಾವ್ಕಾರ ಅಂತಂದ್ರೇ ಹಣವಂತ ಶ್ರೀಮಂತ ಅಂತ ಅವನಿಗೆ ಹಣ ಆಭರಣ ಅಂದರೆ ಇಷ್ಟ ಒಳ್ಳೆ ಗದ್ದೆ ತೋಟ ಹೊಲ ಎಲ್ಲನೂ ನಿನಗೆ ಅಂತ ಸರ್ದಾರಣ್ಣನ ಕೊಡ್ತಾನೆ ಸರ್ದಾರಣ್ಣ ಮೊದಲೇ ಆಳ್ವಿಕೆ ಮಾಡೋದ್ರಲ್ಲಿ ಅವನಿಗೆ ಆಸಕ್ತಿ ಜಾಸ್ತಿ ಹಾಗಾಗಿ ಒಳ್ಳೆ ಗದ್ದೆ ಅಂತ ಅಂದರೆ ಭತ್ತ ಬೆಳೀತಕ್ಕಂತಹ ಭೂಮಿ ತೋಟ ಅಂದರೆ ಗಿಡ ಮರಗಳು ಇರ್ತಕ್ಕಂಥದ್ದು ಬೋರ್ವೆಲ್ ಹಾಕಿ ವ್ಯವಸಾಯ ಮಾಡ್ತಕ್ಕಂಥದ್ದು ತೋಟ ಮಳೆ ನೀರನ್ನು ಆಶ್ರಯಿಸ್ಕೊಂಡು ವ್ಯವಸಾಯ ಮಾಡ್ತಕ್ಕಂಥದ್ದು ಹೊಲ ಇದೆಲ್ಲ ಸರ್ದಾರಣ್ಣು ಕೊಡ್ತಾನೆ ಇನ್ನು ನದಿ ಪಕ್ಕದಲ್ಲಿ ಕಲ್ಲು ಮತ್ತು ಗುಡ್ಡ ಇರ್ತಕ್ಕಂಥ ಭೂಮಿ ಇದೆಯಲ್ಲ ಬಂಜರು ಭೂಮಿ ಅದು ಬೆಪ್ತಕ್ಕಡಿಗೆ ಅಂತ ಭಾಗ ಮಾಡ್ತಾರೆ ಸರಿ ಬೋಳಶಂಕರ ಹೇಳ್ತಾನೆ ನಿಮಗೆ ಏನು ಬೇಕೋ ಅದು ತಗೊಂಡು ನಿಮ್ಮ ಪಿಶಾಚಿಗಳು ಸಮೇತ ಹೊರಟೋಗಿ ಅಂತಾನೆ ಮತ್ತೆ ಜಗಳಾಡೋಕೆ ಹೋಗ್ತಾರೆ ಆಗ ಸಾವುಕಾರಣ್ಣ ನಾವು ಕೇಳಿದ್ದನ್ನ ಕೊಟ್ಟಿದ್ದಾನೆ ಬನ್ನಿ ನಮ್ಮ ಪಾಡಿಗೆ ನಾವು ಅಂತ ಅಲ್ಲಿಂದ ಹೊರಟೋಗ್ತಾರೆ ವಿದ್ಯಾರ್ಥಿಗಳೇ ಮೊದಲನೇ ದೃಶ್ಯದಲ್ಲಿ ಸೈತಾನ ಕಳಿಸಿದಂತಹ ಮೂರು ಪಿಶಾಚಿಗಳು ಬೋಳೆಶಂಕರ ಮತ್ತು ಅವನ ಅಣ್ಣಂದಿರನ್ನ ವಶಪಡಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತವೆ ಬೋಳೆಶಂಕರನ ಅಣ್ಣ ಅತ್ತಿಗೆಯರು ದುರಾಸೆಯನ್ನ ಹೊಂದಿದ್ರಿಂದ ಸುಲಭವಾಗಿ ಪಿಶಾಚಿಗಳ ಕೈವಶ ಆಗ್ತಾರೆ ಆದರೆ ಶುದ್ಧ ಮನಸ್ಸಿನವನಾದಂತಹ ಶಂಕರನನ್ನ ಪಿಶಾಚಿ ಒಂದು ವಶಪಡಿಸ್ಕೊಳ್ಳೋದಿಕ್ಕೆ ಆಗಲಿಲ್ಲ ಈ ದೃಶ್ಯದಲ್ಲಿ ಭಾಗವತರಿಗೆ ಅಣಕಿಸಿ ಹಾಡ್ತಾ ಕುಣಿತ ಪಿಶಾಚಿಯ ಪ್ರವೇಶ ಆಗುತ್ತೆ ಮನುಷ್ಯರಿಗೆ ದೌರ್ಬಲ್ಯಗಳಿದಾವೆ ಅವುಗಳ ಒಳಗಿಂದ ಪಿಶಾಚಿಗಳು ಪ್ರವೇಶಿಸಿ ನಿಧಾನವಾಗಿ ಇಷ್ಟಿಷ್ಟೇ ಹಬ್ತವೆ ಮುಂದೆ ಒಂದ್ ದಿವ್ಸ ಕಿಡಿತಾಗದ್ರೆ ಸಾಕು ಮದ್ದಿನ ಭಂಡಾರವಾಗಿ ಸಿಡಿತೀವಿ ಅಂತ ಅಂದ್ಬಿಟ್ಟು ಪಿಶಾಚಿ ತನ್ನ ಬಗ್ಗೆ ಹೇಳ್ಕೊಳ್ಳುತ್ತೆ ಇಲ್ಲಿ ಪಿಶಾಚಿ ಒಂದಕ್ಕೆ ಬೇಸರ ಆಗಿದೆ ಯಾಕೆ ಅಂತಂದ್ರೆ ಬೋಳೆ ಬೋಳೆಶಂಕರ ಅವನು ಸುಲಭವಾಗಿ ವಶ ಆಗಿರೋದಿಲ್ಲ ಅದು ಹೇಳ್ತಾ ಇದೆ ನಾವು ಬೋಳೆಶಂಕರ ಮತ್ತೆ ಅವನ ಅಣ್ಣಂದಿರಲ್ಲಿ ಜಗಳವನ್ನ ತಂದಿಟ್ಟು ಮೂವರನ್ನ ನರಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮನ್ನ ಸೈತನದವರೇ ಇಲ್ಲಿ ಕಳಿಸ್ತಾ ಅದಕ್ಕೋಸ್ಕರ ನಾವು ಭೂಲೋಕಕ್ಕೆ ಬಂದಿದ್ದೀವಿ ಈ ಬೋಳೆಶಂಕರನ ಅಣ್ಣಂದಿರೇ ಉತ್ತಮ ಅವರೇ ವಾಸಿ ಕೊಳತು ನಾರ್ತಾ ಇರೋ ಬಲೆ ಹಾಕಿ ಎಳೆದ್ರೂ ಸಹಿತ ಸುಲಭವಾಗಿ ಬಂದ್ಬಿಡ್ತಾರೆ ನನ್ನ ಅಣ್ಣ ಪಿಶಾಚಿಗಳು ಏನು ಮಾಡೋದು ಇವ್ರನ್ನ ಹೇಗೆ ವಶಪಡಿಸ್ಕೊಳ್ಳೋದು ಅಂತ ಚಿಂತೆ ಮಾಡ್ತಿದ್ರು ಅಷ್ಟ್ರೊಳಗಾಗ್ಲೇನೆ ಅವರು ಕೈವಶ ಆಗ್ಬಿಟ್ರು ಸುಲಭವಾಗಿ ಸಿಕ್ಕೋಗ್ಬಿಟ್ರು ನನ್ನ ಅಣ್ಣ ಪಿಶಾಚಿಗಳು ಬೋಳೆಶಂಕರನ ಅಣ್ಣಂದಿರ ಹಿಂದೆ ನಿಲ್ಲೋದಷ್ಟೇ ತಡ ನೀವೇ ನೋಡಿದ್ರಲ್ಲ ಬೆಟ್ಟು ತುದಿಯಿಂದ ನೆಗೆದು ಬೀಳೋದಿಕ್ಕೆ ಹೇಗೆ ಚಡಪಡಿಸ್ತಾ ಇದ್ರು ಅಂತ ಆದ್ರೆ ಗಿರಾಕಿ ಇದನ್ನಲ್ಲ ಈ ಬೆಪ್ತಕಡಿ ಬೋಳೆಶಂಕರ ಇವನು ಮಹಾ ಅಸಾಧ್ಯನಾದಂತವನು ಪಾಕಡ ಇದ್ದಾನೆ ಆಸ್ತಿ ಭಾಗ ಮಾಡಿಕೊಡ್ಬೇಕಾದ್ರೆ ಅಣ್ಣ ತಮ್ಮಂದಿರು ಜಗಳ ಆಡಿ ಕಣ್ಣು ಕಿವಿ ಕಿತ್ತಾಡ್ತಾರೆ ಅಂತ ಅನ್ಕೊಂಡ್ರೆ ಈ ಬೆಪ್ತಕಡಿ ಈ ಮೂರ್ಖ ಈ ಮುಗ್ಧನಾದಂತ ಬೋಳೆಶಂಕರ ತನ್ನ ಅಣ್ಣಂದಿರು ಕೇಳಿದ್ದನ್ನೆಲ್ಲಾ ಕೊಟ್ಬಿಟ್ಟ ಇವನ ಪಂಚೇಂದ್ರಿಯಗಳು ಎಲ್ಲರಿಗಿಂತ ಚುರುಕಾಗಿದ್ದಾವೆ ಇವನ ಅಣ್ಣಂದಿರ ಹಿಂದೆ ನನ್ನ ಅಣ್ಣಂದಿರು ಅಂದರೆ ಪಿಶಾಚಿಗಳು ಗಾಳಿಯಾಗಿ ನಿಂತ್ರೆ ಸುಲಭವಾಗಿ ಪತ್ತೆ ಹಚ್ಚಿಬಿಟ್ಟು ಹೇಳ್ಬಿಟ್ಟ ಪಿಶಾಚಿಯಾಗಿ ಇಷ್ಟು ವರ್ಷ ಸರ್ವಿಸ್ ಆಗಿದೆ ನನಗೆ ನನ್ನ ಅನುಭವಕ್ಕೆ ಮಸಿ ಬಳಿಯೋ ಇಂಥ ಅಸಾಧ್ಯನಾದಂಥವನನ್ನು ನಾನು ಇದುವರೆಗೂ ನೋಡೇ ಇರಲಿಲ್ಲ ಮಾತಿಗೊಂದ್ಸರಿ ನಾವು ಕೇಳಬಾರ್ದ ಹೆಸರನ್ನ ಹೇಳ್ತಾನೆ ಅದೇ ಶಿವನ ಹೆಸರು ಪಿಶಾಚಿಗಳಿಗೆ ದೇವರ ಹೆಸರನ್ನ ಕೇಳಿದ್ರೆ ಆಗೋದಿಲ್ಲ ಹಾಗಾಗಿ ಅದು ಬೈಕೊಂತ ಇದೆ ಈಗ ಅವನು ಮರದ ನೆರಳಲ್ಲಿ ರೊಟ್ಟಿ ಇಟ್ಟಿದ್ದಾನೆ ಅದನ್ನ ನಾನು ಕದ್ದು ಬಿಡ್ತೀನಿ ಹಸದು ಬರ್ತಾನೆ ರೊಟ್ಟಿ ಯಾರ್ ಕದ್ರು ಅಂತ ಬಾಯಿ ಬಂದ ಹಾಗೆ ಬೈದಾಡ್ತಾನೆ ಅಷ್ಟಾದ್ರೆ ಸಾಕು ಅದೇ ಮಾತಿನ ಮೂಲಕ ಅದೇ ಕೆಟ್ಟತನದ ಮಾರ್ಗದ ಮೂಲಕ ನಾನು ಅವನು ಒಳಗಡೆ ಪ್ರವೇಶ ಮಾಡ್ಬೋದು ಅಂತ ರೊಟ್ಟಿಯನ್ನ ಕದ್ದು ಅದೃಶ್ಯ ಆಗತ್ತೆ ಬೋಳೆಶಂಕರ ಹೊಲ ಉಳ್ತಾ ಇರ್ತಾನಲ್ವ ಹಸುವ ಆಗುತ್ತೆ ಉಳೋದನ್ನ ನಿಲ್ಸಿ ರೊಟ್ಟಿಯನ್ನ ಬಂದು ಹುಡುಕಾಡ್ತಾನೆ ಆಗ ಅವನ್ ಅನ್ಕೊಳ್ತಾನೆ ಓ ಹಸಿದವ್ರಿ ಯಾರೋ ತಗೊಂಡ್ ತಿಂದಿರ್ಬೇಕು ಒಂದ್ ಹೊತ್ತು ರೊಟ್ಟಿ ತಿಂದೆ ಇದ್ರೆ ನಾನೇನ್ ಸತ್ತೋಗೋದಿಲ್ಲ ಉಳಿದ್ ಕೆಲ್ಸ ಎಲ್ಲ ಬೇಗ ಬೇಗ ಮುಗಿಸಿ ಮನೆಗೆ ಹೋಗಿ ಒಂದೇ ಸಾರಿ ಊಟ ಮಾಡಿದ್ರಾಯ್ತು ಅಂತ ಕೆಲ್ಸಕ್ ಹೋಗ್ತಾನೆ ಆಗ ಮಾಯ ಪಿಶಾಚಿ ಕಾಣಿಸ್ಕೊಳುತ್ತೆ ಅದಕ್ಕೆ ಬೇಜಾರಾಗುತ್ತೆ ಯಾಕೆ ಅಂತಂದ್ರೆ ಬೋಳೆ ಶಂಕರ ಬಂದು ಬೈದಾಡ್ಲಿಲ್ವಲ್ಲ ಸಮಾಧಾನ ಮಾಡ್ಕೊಂಡು ಹೋದ ಅದಕ್ಕೆ ಈ ಸರಿ ಪಾನ್ಕ ಇಡ್ತೀನಿ ಅವನು ಅದನ್ನ ಕುಡಿದು ಒದ್ದಾಡ್ತಾನೆ ಆ ಪ್ರಾಣಿ ತರ ಒದ್ದಾಡೋದನ್ನ ನೋಡಿ ಸಂತೋಷ ಪಡ್ತೀನಿ ಅಂತ ಒಂದು ಪಾತ್ರೆಯಲ್ಲಿ ಪಾನಕವನ್ನ ಇಡುತ್ತೆ ಬೋಳೆ ಶಂಕರ ಸ್ವಲ್ಪ ನೀರಾದ್ರೂ ಕುಡಿಯೋಣ ಅಂತ ಬರ್ತಾನೆ ಪಾನಕ ಇರುತ್ತೆ ಶಿವ ಅಂತ ಎಲ್ಲ ಕುಡಿದ್ ಬಿಡ್ತಾನೆ ಸ್ವಲ್ಪ ಹೊಟ್ಟೆ ನೋವು ಅಂತ ಇಡ್ಕೊಳ್ತಾನೆ ಮತ್ತೆ ಕೆಲ್ಸ ಕೊಟ್ಟೋಗ್ಬಿಡ್ತಾನೆ ಪಿಶಾಚಿ ಒಂದಕ್ಕೆ ಮತ್ತೆ ಬೇಜಾರಾಗುತ್ತೆ ಒಂದು ತೊಟ್ಟು ಪಾನಕ ಅಂದ್ರೆ ಒಂದು ನರಕಕ್ಕೆ ಸಮಾನ ಅಂತದ್ರಲ್ಲಿ ಒಂದು ಪಾತ್ರೆ ತುಂಬಾ ಪಾನಕ ಕುಡ್ದು ಸುಮ್ಮನೆ ಕೆಲಸ ಮಾಡ್ತಾ ಇದ್ದಾನೆ ಈಗ ಮನುಷ್ಯನ ಹಾಗೆ ವೇಷ ಬದಲಿಸ್ಕೊಂಡು ಅವನ್ ಮುಂದೆ ಹೋಗಿ ನಿಂತ್ಕೊಳ್ತೀನಿ ಅಂತ ಹೋಗಿ ನಿಲ್ಲುತ್ತೆ ಮಾತಾಡ್ಸುತ್ತೆ ಬೋಳೆಶಂಕರನ್ನ ದುಡ್ದು ದುಡ್ದು ಆಯಾಸ ಆಗಿದೀಯಾ ಬಾ ಒಂದಾಟ ಎರಡು ಎರಡು ಸೇರಿ ಇದಾಗ ಆಟ ಆಡೋಣ ಅಂತ ಕರೆಯುತ್ತೆ ಬೋಳೆಶಂಕರನ್ಗೆ ಇದು ಗೊತ್ತಾಗುತ್ತೆ ಎರಡು ಎರಡು ನಾಲ್ಕು ನಾಲ್ಕಾಗಬೇಕು ಐದಾಗೋದು ಅಂದ್ರೆ ಇದು ಮೋಸ್ ದಾಟ ಅಂತ ಅಂದ್ಬಿಟ್ಟು ಆ ಪಿಶಾಚಿಯನ್ನ ಅವನು ಬೈತಾನೆ ಹೋಗ್ಲಿ ಕಳೆಯೋ ಆಟ ಆಡೋಣ ಅಂತ ಅಂದ್ಬಿಟ್ಟು ಹತ್ತು ರೂಪಾಯಿ ನಿನ್ನ ಹತ್ರ ಇರುತ್ತೆ ನಾನು ಅದನ್ನ ಕದಿತೀನಿ ಎಂದಾಗ ಕದ್ರೆ ಕೈ ಮುರಿತೀನಿ ಅಂತಾನೆ ಶಂಕರ ಇಲ್ಲಿಂದ ಹೋಗದೆ ಇದ್ರೆ ಕಾಲು ಮುರಿತೀನಿ ನಾನೇನಾದ್ರೂ ರಾಜ ಆದರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟ ಹಾಕೋದೇ ಇಲ್ಲ ನಿಮ್ಮಂಥ ನರಭಕ್ಷಕರು ಇರೋ ದೇಶವನ್ನ ಆ ಶಿವನೇ ಕಾಪಾಡಬೇಕು ಅಂತಾನೆ ಶಿವನ ಹೆಸರು ಕೇಳ್ತಿದ್ದಾಗೇನೆ ಪಿಶಾಚಿ ಅಯ್ಯಯ್ಯೋ ಅಂತ ಕಿವಿ ಮುಚ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ ವಿದ್ಯಾರ್ಥಿಗಳೇ ಈ ದೃಶ್ಯದಲ್ಲಿ ಕುಡಿದಿರೋ ಪಿಶಾಚಿಗಳು ಹಾಡ್ತಾ ಬರ್ತಾ ಇದ್ದಾವೆ ಒಂದನೆಯ ಪಿಶಾಚಿ ಮಾತ್ರ ಚಿಂತೆ ಮಾಡ್ತಾ ಕೂತ್ಕೊಂಡಿದೆ ಯಾಕೆಂದ್ರೆ ಬೋಳೆಶಂಕರನನ್ನ ವಶಪಡಿಸ್ಕೊಳ್ಳೋದಿಕ್ಕೆ ಅದ್ ಏನೆಲ್ಲಾ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಈ ಎರಡೂ ಪಿಶಾಚಿಗಳು ಅಂದ್ರೆ ಪಿಶಾಚಿ ಎರಡು ಮತ್ತೆ ಮೂರು ಬಹಳ ಸಂತೋಷವಾಗಿದ್ದಾವೆ ಕಾರಣ ಬೋಳೆಶಂಕರನ ಅಣ್ಣಂದಿರೋ ಸುಲಭವಾಗಿ ಇವರಿಗೆ ಕೈವಶ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಇವು ಸಂತೋಷವಾಗಿದ್ದಾವೆ ಆ ಎರಡೂ ಪಿಶಾಚಿಗಳು ಪಿಶಾಚಿ ಒಂದ್ರ ಹತ್ರ ಬಂದು ತಾವು ಏನೇನೆಲ್ಲ ಸಾಧನೆ ಮಾಡ್ದು ಅಂತ ಹೇಳ್ಕೊಳ್ತವೆ ಪಿಶಾಚಿ ಮೂರ್ ಹೇಳುತ್ತೆ ನಾನು ಸರ್ದಾರ ಸೋಮಣ್ಣ ಇದನ್ನೆಲ್ಲ ಅವನ್ನ ಇಡ್ದೆ ಮೊದಲು ಒನ್ ಮೀಸೆ ಚೆನ್ನ ಬೆಳೆಯೋ ಹಾಗೆ ಮಾಡಿದೆ ಬೆಳಿತೋ ಇಲ್ವೋ ಶೂರ ದೀರಾ ಅಂತ ಜಂಬಾ ಕೊಚ್ಕೊಳ್ಳೋ ಹಾಗೆ ಮಾಡಿ ಮೀಸೆ ತಿಳ್ಕೊಳ್ಳೋ ಹಾಗೆ ಮಾಡ್ದೆ ಆಮೇಲೆ ಒಬ್ ರಾಜನ ಹತ್ರ ಕಳಿಸ್ದೆ ರಾಜ ಇವನನ್ನ ಸೇನಾಪತಿ ಮಾಡ್ದ ಆದ್ರೂ ಇವನು ಮೀಸೆ ಬೆಳಿತಾನೇ ಇತ್ತು ಮೀಸೆ ಎಷ್ಟು ದಪ್ಪ ಬೆಳೀತು ಅಂತಂದ್ರೆ ಅವ್ನಿಗೆ ದೇಶನೇ ಕಾಣ್ದಾಯ್ತು ಯಾರ್ಯಾರನ್ನೋ ತುಳ್ದ ಯಾರ್ಯಾರನ್ನೋ ಎಡವುದ ಅಂದ್ರೆ ಅವ್ನಿಗೆ ಅಹಂಕಾರ ಜಾಸ್ತಿ ಆಯ್ತು ಅಂತ ಕೊನೆಗೆ ಇಂಡಿಯಾ ದೇಶದ ರಾಜನ ಮೇಲೆ ದಂಡೆತ್ತಿ ಅಂದ್ರೆ ಸೈನ್ಯವನ್ನ ತಗೊಂಡು ಯುದ್ಧ ಮಾಡೋದಿಕ್ಕೆ ಹೋಗೋ ಹಾಗೆ ಮಾಡ್ದೆ ಇಂಡಿಯಾ ದೇಶದ ರಾಜನಿಗಾದ್ರೆ ಕಣ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಸುಮ್ಮನೆ ಅವ್ನ ಮೀಸೆ ಬೆಳೆದಿದೆ ಅಷ್ಟೇನೆ ಇವನು ಯಾವ ಚೂರನು ಅಲ್ಲ ಧೀರನೂ ಅಲ್ಲ ಅಂತ ಅವನಿಗೆ ಗೊತ್ತಾಯ್ತು ಜೊತೆಗೆ ನಾನು ಅವನಿಗೆ ಹುಲ್ಲಿನಿಂದ ಒಂದು ಲಕ್ಷ ಸೈನ್ಯವನ್ನ ತಯಾರಿಸ್ಕೊಟ್ಟಿದ್ದೆ ಕೊನೆಗೆ ನಮ್ಮ ಮೀಸೆ ಅಂದ್ರೆ ಸರ್ದಾರ್ ಸೋಮಣ್ಣ ಸೋತು ಆ ಇಂಡಿಯಾ ದೇಶದ ರಾಜನಿಗೆ ಸೆರೆ ಸಿಕ್ಕ ಅವನು ಇವನ್ ಮೀಸೆಗೆ ಮಣ್ಣು ಹಚ್ಚಿ ತಾನೇ ಕುದ್ದಾಗಿ ನಿಂತ್ಕೊಂಡು ಆ ಮೀಸೆಯನ್ನ ಬೋಳ್ಸಿ ಇವನನ್ನ ಜೈಲಲ್ಲಿ ಇಟ್ಟಿದ್ದಾನೆ ಈಗ ನಾನು ಮಾಡಬೇಕಾಗಿರೋದು ಒಂದೇ ಕೆಲಸ ಅದೇನು ಅಂದರೆ ಅವನು ನಮ್ಮ ಮುಗಿಸೋದು ಅಂತ ತನ್ನ ಸಾಧನೆಯನ್ನು ಹೆಮ್ಮೆಯಿಂದ ಈ ಪಿಶಾಚಿ ಮೂರು ಹೇಳ್ಕೊಳ್ಳುತ್ತೆ ಆಗ ಮೊದಲನೇ ಪಿಶಾಚಿ ಎರಡನೇ ಪಿಶಾಚಿಯನ್ನ ಕೇಳುತ್ತೆ ನೀನು ಹೇಗೆ ವಶಪಡಿಸ್ಕೊಂಡೆ ಅಂತ ಕೇಳುತ್ತೆ ನೀವ್ಯಾರು ನನ್ನ ಬಗ್ಗೆ ಯೋಚನೆ ಮಾಡೋದೇ ಬೇಡ ಸಾವುಕಾರ ಡಬ್ಬುನ ಸರಿಯಾಗಿ ಹಿಡ್ದು ಬಿಟ್ಟಿದ್ದೀನಿ ಈಗ ಅವನ ಹೊಟ್ಟೆ ತುಂಬ ದೊಡ್ಡದಾಗ್ಬಿಟ್ಟಿದೆ ಅವನು ಮೊಣಕಾಲು ನೋಡಿಕೊಂಡ್ರೆ ಅವನಿಗೆ ಗುರುತು ಸಿಗೋದಿಲ್ಲ ಇದನ್ನೆಲ್ಲ ಹೇಗೆ ಮಾಡಿದೆ ಅಂತಂದ್ರೆ ಅವನಿಗೆ ಮೋಸದ ಆಟವನ್ನ ಕಲಿಸ್ದೆ ಆಸೆ ಜಾಸ್ತಿ ಆಯ್ತು ಮೋಸ ಮಾಡ್ದ ಕಳತನ ಮಾಡ್ದ ಇತ್ತೀಚೆಗಂತೂ ಕೋಟಾ ನೋಟಿನ ವ್ಯವಹಾರ ಎಲ್ಲಾನು ಅವನೇ ಮಾಡ್ತಾ ಇದ್ದಾನೆ ನೀನು ಯಾವಾಗ ಆಗಲಿ ಅಂತಂದ್ರೆ ಆವಾಗ ಅವನ್ನ ಸೆರೆ ಹಿಡಿಸಿ ಕೊಲ್ಲೋದಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ತನ್ನ ತಾನು ಹೊಗಳ್ಕೊಳ್ಳುತ್ತೆ ಆಗ ಇವೆರಡೂ ಪಿಶಾಚಿ ಒಂದನ್ನ ಕೇಳ್ತವೆ ನಿನಗಿರಾಕಿ ಬೋಳೆ ಶಂಕರ ಇದ್ದಾನಲ್ಲ ಅವನ್ನ ಹೇಗೆ ವಶಪಡಿಸ್ಕೊಂಡೆ ನೀನು ಏನಾಯಿತು ಅಂತ ಅಂದಾಗ ತನ್ನ ಕಷ್ಟವನ್ನು ಪಿಶಾಚಿ ಒಂದು ಹೇಳಿಕೊಳ್ಳುತ್ತೆ ಅವನು ಬಹಳ ಪಾಕಡ ಇದ್ದಾನೆ ನಾನು ರೊಟ್ಟಿ ಕದ್ದೆ ಸಿಟ್ಟಿಗೆಳಿಲ್ಲ ಮೋಸ್ಕಾರ ಆಗಲಿ ಹಸಿದು ಕ್ರೂರಿ ಆಗಲಿ ಕೊಚ್ಚೆಯಲ್ಲಿ ಬಿದ್ದು ಉರುಳಾಡ್ಲಿ ಅಂತ ಪಾನಕ ಮಾಡಿಕೊಟ್ಟೆ ಹೊಟ್ಟೆ ನೋವು ಅಂತ ಒಂದ್ಸರಿ ಹೊಟ್ಟೆ ಇಡ್ಕೊಂಡು ಅಷ್ಟೇನೆ ಯಾವುದಕ್ಕೂ ಅವನು ಇಲ್ಲ ನಾವು ಬೇಕಂತಲೇ ಮರೆತವರ ಹೆಸರನ್ನ ಕ್ಷಣಕ್ಕೊಮ್ಮೆ ಸ್ಮರಿಸ್ತಾ ಇರ್ತಾನೆ ಅವ್ನು ಹತ್ತಿರ ಹೋಗೋದು ಹೇಗೆ ಅಂತ ಕೇಳುತ್ತೆ ಅಂದ್ರೆ ಶಿವನಾಮ ಸ್ಮರಣೆ ಮಾಡ್ತಾನಲ್ವಾ ಅದನ್ನ ಹೇಳ್ತಾ ಇದೆ ಆಗ ಎರಡೂ ಪಿಶಾಚಿಗಳಿಗೆ ಗೊತ್ತಾಗುತ್ತೆ ಬೋಳೆಶಂಕರ ಮಹಾನ್ ಅಸಾಧ್ಯನಾದಂಥವನು ಅಂತ ಆಗ ಎಲ್ಲ ಪಿಶಾಚಿಗಳು ಸೇರ್ಕೊಂಡು ಇನ್ನೊಂದು ಉಪಾಯ ಮಾಡ್ತವೆ ಏನು ಅಂತಂದ್ರೆ ಈ ಹೇಗೂನು ಬೋಳೆಶಂಕರನ ಅಣ್ಣಂದಿರಿ ಇಬ್ಬರು ನಮ್ಮ ಕೈವಶದಲ್ಲಿದ್ದಾರೆ ಅವ್ರನ್ನ ಅಲ್ಲಲ್ಲೇ ಕೊಲ್ಲೋದ್ರ ಬದಲಾಗಿ ಬೋಳೆಶಂಕರ ಹತ್ರಕ್ಕೆ ಬರೋ ಹಾಗೆ ಮಾಡೋಣ ಇವನು ನೆಮ್ಮದೇ ನೋಡಿ ಆ ಇಬ್ಬರು ಅಣ್ಣಂದಿರಿಗೆ ಹೊಟ್ಟೆ ಉರಿ ಆಗುತ್ತೆ ಆಗ ಜಗಳ ಆಡ್ತಾರೆ ಜಗಳ ಆಡದಾಗ ಬೆಪ್ತಕಡಿನೂ ರೇಗ್ ಹೋಗಿ ಶಾಪ ಆಗ್ತಾನೆ ಅಲ್ಲಿಗೆ ನಾವು ಅವನನ್ನ ಸುಲಭವಾಗಿ ವಶಪಡಿಸ್ಕೊಳ್ಬಹುದು ಅಂತ ಉಪಾಯ ಹೂಡ್ತವೆ ನೋಡೋಣ ಮುಂದಿನ ದೃಶ್ಯದಲ್ಲಿ ಆ ಉಪಾಯ ಫಲಿಸುತ್ತಾ ಏನಾಗುತ್ತೆ ಅಂತ ವಿದ್ಯಾರ್ಥಿಗಳೇ ಭೋಮ್ ಭೋಮ್ ಶಂಕರ ಬೋಳೆಶಂಕರ ಈ ದೃಶ್ಯದಲ್ಲಿ ಕೆಲಸ ಮಾಡ್ತಾ ಬೋಳೆಶಂಕರ ಬರ್ತಾನೆ ಜೊತೆಗೆ ಕೋಡಂಗಿನೂ ಇರ್ತಾನೆ ಮೊದಲನೇ ಪಿಶಾಚಿ ಬೋಳೆಶಂಕರನ ನೇಗಿಲಿಗೆ ದೊಡ್ಡ ಬೇರಾಗಿ ತೊಡ್ಕೊಳ್ಳುತ್ತೆ ನೇಗಿಲನ್ನ ಬಿಡಿಸ್ಕೊಳ್ಳೋದಿಕ್ಕೆ ಕೋಡಂಗಿ ಹಾಗೂ ಬೋಳೆಶಂಕರ ಇಬ್ರು ನೆಲ ಅಗಿತಾರೆ ಆ ನೆಲ ಅಗ್ದಾಗ ಅವರಿಗೆ ಒಂದು ವಿಚಿತ್ರವಾದಂತಹ ಪ್ರಾಣಿ ಒದ್ದಾಡೋದನ್ನ ಅವರು ನೋಡ್ತಾರೆ ಆಗ ಕೋಡಂಗಿ ಹಾವು ಹಾವು ಅಂತ ಎದ್ರುಕೊಂಡು ಓಡೋಗ್ಬಿಡ್ತಾನೆ ಆಗ ಬೋಳೆಶಂಕರ ಅದು ಹಾವಲ್ಲ ಎಂಥದೋ ಪ್ರಾಣಿ ಒದ್ದಾಡ್ತಾ ಇದೆ ಶಿವ ಶಿವ ಅಂತಾನೆ ಆ ಶಿವನ ನಾಮಸ್ಮರಣೆಯನ್ನ ಕೇಳಿದಾಗ ಅಯ್ಯೋಯ್ಯೋ ಆ ಹೆಸರು ಹೇಳ್ಬೇಡಿ ಅಂತ ಪಿಶಾಚಿ ಒಂದು ತನ್ನ ನಿಜ ರೂಪಕ್ಕೆ ಬರುತ್ತೆ ಆ ಹೆಸರು ಹೇಳ್ಬೇಡಿ ನೀವ್ ಹೇಳಿದ್ದನ್ನ ಮಾಡ್ತೀನಿ ಅಂತ ಅನ್ನುತ್ತೆ ಏನ್ ಮಾಡ್ತೀಯಾ ಅಂತ ಬೋಳೆಶಂಕರ ಕೇಳಿದಾಗ ನೀವ್ ಹೇಳಿದ್ದನ್ನ ಅನ್ನುತ್ತೆ ಆಗ ಬೋಳೆಶಂಕರ ಹಾಗಾದ್ರೆ ನಾನು ಹೊಟ್ಟೆ ನೋಯ್ತಾ ಇದೆ ವಾಸಿ ಮಾಡ್ತೀಯಾ ಅಂತ ಕೇಳ್ತಾನೆ ಓಹೋ ಈ ಕ್ಷಣನೇ ಮಾಡ್ತೀನಿ ಅಂತ ಹೋಗಿ ಅಲ್ಲಿ ನೆಲದಲ್ಲಿ ಮೂರ್ ಬೇರ್ ತರುತ್ತೆ ಯಾರೇ ಇದನ್ನ ನುಂಗ್ಲಿ ಅವ್ರಿಗಿರೋ ಯಾವುದೇ ರೋಗ ತಕ್ಷಣ ವಾಸಿ ಆಗುತ್ತೆ ಅಂತ ಕೊಡುತ್ತೆ ಆಗ ಶಂಕರ ನುಂಗ್ತಾನೆ ಅವನು ಹೊಟ್ಟೆ ನೋವೆಲ್ಲನು ಮಾಯ ಆಗ್ಬಿಡುತ್ತೆ ನಾನು ಹೋಗ್ಲಾ ಅನ್ನುತ್ತೆ ಪಿಶಾಚಿ ಇರಣ್ಣ ಇನ್ನೊಂದ್ ವಿಷಯ ಹೇಳು ಅದ್ಯಾಕೆ ಯಾಕೆ ನಿನಗೆ ಶಿವನ್ ಹೆಸರು ಕೇಳಿದ್ರೆ ಆಗೋಲ್ಲ ಅಂತ ಕೇಳ್ತಾನೆ ಅವಾಗ ಪಿಶಾಚಿ ಅಯ್ಯೋ ಹೆಸರು ಹೇಳ್ಬೇಡಿ ನಾನು ಸತ್ತೋಗ್ತೀನಿ ಸತ್ತೋಗ್ತೀನಿ ಅಂತ ಅನ್ನುತ್ತೆ ಆಗ ಕೋಡಂಗಿ ಜೋರಾಗಿ ಶಿವ 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 ಸಾಂಬ ಸದಾಶಿವ ಶಿವ ಬೋಳೆ ಶಂಕರ ಭೋಮ್ ಭೋಮ್ ಶಂಕರ ಪಾರ್ವತಿ ಶಂಕರ ಅಂತ ಹೇಳಿದಾಗ ಪಿಶಾಚಿ ಕೇಳೋದಿಕ್ಕಾಗ್ದೇನೆ ಕಿವಿ ಮುಚ್ಕೊಂಡು ತಿರುಗಿ ನೆಲದಲ್ಲಿ ಹೂತ್ಕೊಳ್ಳುತ್ತೆ ಅಂದ್ರೆ ಪಿಶಾಚಿ ಒಂದು ಸತ್ತೋಯ್ತು ಬೋಳೆ ಶಂಕರನಿಗೆ ಪಿಶಾಚಿ ಒಂದರಿಂದ ಬೇರಿನ ಲಾಭ ಆಗುತ್ತೆ ವಿದ್ಯಾರ್ಥಿಗಳೇ ಈ ದೃಶ್ಯದಲ್ಲಿ ಆಸ್ತಿಯನ್ನ ಭಾಗ ಮಾಡಿಕೊಂಡು ಹೋದಂತಹ ಬೋಳೆಶಂಕರನ ಅಣ್ಣ ಮತ್ತು ಅತ್ತಿಯೇಂದರು ಎಲ್ಲಾ ಕಳ್ಕೊಂಡು ಮತ್ತೆ ಬೋಳೆಶಂಕರನ ಮನೆಗೆ ಬಂದಿದ್ದಾರೆ ತಮಗೆ ಇಷ್ಟವಾದಂತಹ ಅಡಿಗೆಗಳನ್ನ ಮಾಡಿ ಅವರು ಸಂತೋಷವಾಗಿ ಇದ್ದಾರೆ ಈ ಕಡೆ ಬೋಳೆಶಂಕರ ಒಲ ಉತ್ತು ಹಸಿದು ಮನೆಗೆ ಬರ್ತಾನೆ ಅವನಿಗೆ ಸಹಜವಾಗಿ ನೆನೆ ಸಂತೋಷ ಆಗತ್ತೆ ಅವನು ಈಗ್ಲಾದ್ರೂ ನಾವೆಲ್ಲ ಜೊತೆಗಿರ್ಬೋದು ಅಂತ ಖುಷಿ ಪಡ್ತಾನೆ ಆದ್ರೆ ಪಿಶಾಚಿಗಳು ಇವರೆಲ್ಲ ಸೇರಿ ಜಗಳ ಆಡ್ಲಿ ಅಂತ ಬೋಳೆಶಂಕರನ ಅಣ್ಣಂದಿರನ್ನ ಇಲ್ಲಿಗೆ ಕರೆಸಿರ್ತವೆ ಆದ್ರೆ ಈ ಬೋಳೆಶಂಕರ ಏನ್ ಮಾಡಿದ್ರು ಅವನ ಅತ್ತಿಗೆ ಎಂದ್ರು ಎಷ್ಟೇ ಈ ಆಡಿಸ್ ಮಾತಾಡಿದ್ರು ಅವನು ಜಗಳ ಆಡೋದಿಲ್ಲ ಈಗ ಬೋಳೆಶಂಕರನ ಅತ್ತಿಗೆ ನೀನು ಕೊಟ್ಟಿಗೆಯಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾಳೆ ಆಯ್ತು ನಾನು ಹೊರಗಡೆನೆ ಊಟ ಮಾಡ್ತೀನಿ ಬುತ್ತಿ ಕಟ್ಕೊಟ್ಬಿಡಿ ನಾನು ಊಟ ಮಾಡಿ ಹೊಲದಲ್ಲೇ ಮಲಗ್ತೀನಿ ಅಂತ ಹೇಳ್ತಾನೆ ಆಗ ಕೋಡಂಗಿಗೆ ಬೇಸರ ಆಗುತ್ತೆ ಯಾಕೆ ಅಂತಂದ್ರೆ ಜೇಬ್ ನಿಂದು ಹಣ ನಿಂದು ಆದ್ರೆ ಖರ್ಚು ಮಾತ್ರ ಅವ್ರದು ಅಂತ ಅವನು ಹೇಳ್ತಾನೆ ಆಗ ಬೋಳೆಶಂಕರ ಹೇಳ್ತಾನೆ ಹಸಿರನ್ನ ನೋಡು ಹಸಿರನ್ನ ಪ್ರೀತಿಸ್ಬೇಕಾದ್ರೆ ನೀನು ಪುಸ್ತಕದ ಭಾಷೆಯಲ್ಲಿ ಸಮರ್ಥನೆ ಮಾಡ್ಕೊಳ್ಬೇಕಾಗಿಲ್ಲ ನಮ್ಮ ಒಳಗಿನ ಅಂತಃಕರಣ ಚೆನ್ನಾಗಿದ್ರೆ ಸಾಕು ನಮ್ಮ ಒಳಗಿನ ಅಂತರಂಗಕ್ಕೆ ಪ್ರಕೃತಿ ಇನ್ನದು ಪ್ರವೇಶ ಮಾಡುತ್ತೆ ನಮ್ಮ ಮನಸ್ಸಿನ ಒಳಗಡೆ ಇರತಕ್ಕಂಥ ಕೊಳೆಯನ್ನೆಲ್ಲ ತೊಳೆದು ಹೃದಯವನ್ನ ಪರಿಶುದ್ಧವಾಗಿ ಸ್ವಚ್ಛವಾದ ಕೊಳದ ಥರ ಮಾಡುತ್ತೆ ಅಯ್ಯ ಕೊಡಂಗಿ ನಾನು ಹಸಿರು ಸಾಮ್ರಾಜ್ಯದ ವಿನಮ್ರವಾದಂತಹ ವಿಧೇಯವಾದಂತಹ ಪ್ರಥಮ ಪ್ರಜೆಯಾಗಿದ್ದೀನಿ ಅಂತ ಹೇಳ್ತಾನೆ ನಾವಿಲ್ಲಿ ಶಂಕರನ ಪ್ರಕೃತಿ ಪ್ರೇಮವನ್ನ ಗುರುತಿಸ್ಬೋದು ಇದಾದ್ಮೇಲೆ ಪಿಶಾಚಿಗಳಿಗೆ ಬೇಸರ ಆಗುತ್ತೆ ಯಾಕೆ ಅಂತಂದ್ರೆ ಜಗಳ ಆಡ್ಲಿ ಅಂತ ಅವನ ಅಣ್ಣಂದಿರನ್ನ ಕರೆಸಿದ್ರೆ ಜಗಳ ಆಗ್ಲೇ ಇಲ್ಲ ಇವನು ಬಹಳ ಅಸಾಧ್ಯನಾದಂಥವನು ಇವನ್ನ ಹೇಗಾದ್ರೂ ಮಾಡಿ ನಮ್ಮ ದಾರಿಗೆ ಬರಬೇಕು ಅಂತ ಇನ್ನೊಂದು ಉಪಾಯ ಮಾಡ್ತವೆ ಏನು ಅಂತಂದ್ರೆ ಬೆಪ್ತಕಡಿ ಹತ್ರ ಹೇಗ್ನೋ ನಮ್ಮ ತಮ್ಮನಾದಂತಹ ಪಿಶಾಚಿ ಒಂದು ಕೊಟ್ಟಂತಹ ಬೇರಿದೆ ನಾನು ಹೋಗಿ ರಾಜ್ಕುಮಾರಿನ ಹಿಡಿತೀನಿ ಅಂತ ಪಿಶಾಚಿ ಮೂರೇಳುತ್ತೆ ಬೇರಿರೋದ್ರಿಂದ ರಾಜ್ಕುಮಾರಿ ರೋಗ ವಾಸಿ ಮಾಡಬೇಕು ಅಂತ ಬುಳೆಶಂಕರ ಬರ್ತಾನೆ ದಾರಿಯಲ್ಲಿ ಯಾವುದೋ ವೇಷದಲ್ಲಿ ಅವನನ್ನ ಭೇಟಿ ಮಾಡಿ ಆ ಬೇರನ್ನ ನೀನ್ ಕಿತ್ಕೊಂಡ್ಬಿಡು ಅಂತ ಎರಡನೇ ಪಿಶಾಚಿ ಹೇಳುತ್ತೆ ಅರಮನೆಗೆ ಮೇಲೆ ಅವಳ ಕಾಯಿಲೆಯನ್ನ ವಾಸಿ ಮಾಡೋದಿಕ್ಕೆ ಆಗೋದಿಲ್ಲ ಆವಾಗ ರಾಜನಿಂದ ನಾನು ಅವನ ಕತ್ತು ಕುಯಿಸಿ ಹಾಕ್ತೀನಿ ಹೇಗಿದೆ ಉಪಾಯ ಅಂತ ಮೂರನೇ ಪಿಶಾಚಿ ಎರಡನೇ ದುಕ್ಕೆ ಕೇಳುತ್ತೆ ಆಗ ಆ ಎರಡನೇ ಪಿಶಾಚಿ ತುಂಬಾ ಚೆನ್ನಾಗಿದೆ ಇದೇ ರೀತಿ ಮಾಡಿ ಬೋಡೆಶಂಕರನ ನಮ್ದಾರಿಗೆ ತಗೊಳ್ಳೋಣ ಅಂತ ಅಲ್ಲಿಂದ ಹೊರಡ್ತವೆ ವಿದ್ಯಾರ್ಥಿಗಳೇ ಈ ದೃಶ್ಯದಲ್ಲಿ ಮೂರನೇ ಪಿಶಾಚಿ ಹೋಗಿ ರಾಜ್ಕುಮಾರಿ ನೆಡ್ಕೊಳ್ಳುತ್ತೆ ಅವಳಿಗೆ ಹೊಟ್ಟೆ ನೋವು ಬರುತ್ತೆ ಸಹಜವಾಗಿ ರಾಜನಿಗೆ ತನ್ನ ಮಗಳು ರಾಜ್ಕುಮಾರಿಗೆ ಹೊಟ್ಟೆ ನೋವು ಬಂದಾಗ ಅವನಿಗೆ ಬಹಳ ನೋವಾಗುತ್ತೆ ಸಹಿಸೋಕ್ಕಾಗಲ್ಲ ರಾಜ್ಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡಿದವ್ರಿಗೆ ಭಾರಿ ಬಹುಮಾನ ಕೊಡ್ತೀವಿ ಅಂತ ಡಂಗೂರ ಸಾರಿಸ್ತಾನೆ ಆ ಸುದ್ದಿಯನ್ನ ಕೇಳಿ ಕೋಡಂಗಿ ಬೋಳೆಶಂಕರನ್ ಹತ್ರ ಬರ್ತಾನೆ ಹೊಟ್ಟೆ ನೋವಿಗೋಸ್ಕರ ಪಿಶಾಚಿ ಕೊಟ್ಟಿದ್ದಂತಹ ಬೇರ್ ಕೊಡು ನಾನು ಹೋಗಿ ವಾಸಿ ಮಾಡಿ ಬಹುಮಾನ ಗಿಟ್ಟಿಸ್ಕೊಂಡು ಬರ್ತೀನಿ ಅಂತ ಕೋಡಂಗಿ ಬೋಳೆಶಂಕರನನ್ನ ಕೇಳ್ತಾನೆ ಆಗ ಬೋಳೆಶಂಕರ ಆಯ್ತು ತಾನು ಬೇರನ್ನ ಕೊಡ್ತೀನಿ ಅಂತ ಹೇಳ್ತಾನೆ ಈ ಸಂಭಾಷಣೆ ನಡೀತಾ ಇರೋ ಸಮಯದಲ್ಲಿ ಒಬ್ಬ ಮುದುಕಿ ಅಳ್ತಾ ಬರ್ತಾಳೆ ತನಗೆ ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳ್ತಾಳೆ ಆಗ ಬೋಳೆಶಂಕರ ತನ್ನಲ್ಲಿದ್ದಂಥ ಬೇರು ಯಾರಿಗೋ ಒಬ್ಬರಿಗೆ ಸಹಾಯ ಆಗ್ಲಿ ಅಂತ ಆ ಮುದುಕಿಗೆ ಬೇರನ್ನ ಕೊಟ್ಟು ಇದನ್ನ ಬಯಲಿಟ್ಕೊಂಡೋಗಿ ಶಿವ ನಿನಗೆ ಒಳ್ಳೇದು ಮಾಡ್ತಾನೆ ಅಂತ ಕೊಡೋದಿಕ್ಕೆ ಅಂತ ಹೋಗ್ತಾನೆ ಅಷ್ಟರಲ್ಲಿ ಅಯ್ಯಯ್ಯೋ ಆ ಹೆಸರು ಹೇಳಬೇಡಿ ನನ್ನ ಹೊಟ್ಟೆ ನಾವು ಜಾಸ್ತಿ ಆಗುತ್ತೆ ಅಂತ ಮುದುಕಿ ಅಂತಾಳೆ ಶಿವನ ಹೆಸರು ಹೇಳಿದ್ರೆ ತಾನೆ ಎಂದಾಗ ಹೌದು ಅಯ್ಯೋಯ್ಯೋ ಅಂತಾಳೆ ಶಿವ 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 ಅಂತನ್ ಕೊಡಂಗಿ ಆಗ ಆ ಮುದುಕಿಯ ರೂಪದಲ್ಲಿದ್ದಂತಹ ಪಿಶಾಚಿ ಎರಡು ನಿಜ ರೂಪಕ್ಕೆ ಬರುತ್ತದೆ ಶಂಕರ ನೀನ್ ಮತ್ತೆ ಬಂದಿಯಾ ಅಂತಾನೆ ಇಲ್ಲ ನಾನ್ ಬೇರೆ ನಿನ್ನ ಅಣ್ಣ ಡಬ್ಬುನ ಡಬ್ಬುನ್ ಜೊತೆಗಿದ್ದೆ ಅಂತ ಹೇಳುತ್ತೆ ನೀನ್ ಯಾರಾದ್ರೂ ಆಗಿರೋ ನಿನ್ ತಮ್ಮನಿಗಾದ ಗತಿನೇ ನಿನಗೂ ಆಗುತ್ತೆ ಅಂತ ಶಿವನಾಮ ಸ್ಮರಣೆ ಮಾಡ್ತಾನೆ ಆಗ ಆ ಹೆಸರು ಹೇಳ್ಬೇಡ ನೀನ್ ಏನ್ ಹೇಳಿದ್ರು ಮಾಡ್ತೀನಿ ಅಂತ ಎರಡನೇ ಪಿಶಾಚಿ ಹೇಳುತ್ತೆ ಏನ್ ಮಾಡ್ತೀಯ ಅಂದಾಗ ಚಿನ್ನದ ನಾಣ್ಯ ಮಾಡ್ಕೊಡ್ತೀನಿ ಎನ್ನುತ್ತೆ ಆಯ್ತು ಒಂದ್ ಸ್ವಲ್ಪ ಚಿನ್ನದ ನಾಣ್ಯ ಕೊಡು ನೋಡೋಣ ಅಂತ ಅಂದಾಗ ತೆನೆಯಿಂದ ಕಾಳು ದ್ರಿಸಿ ಅದ್ರ ಮೇಲೆ ಇಡು ಅಂತ ಹೇಳುತ್ತೆ ಶಂಕರ ಹಾಗೆ ಮಾಡ್ತಾನೆ ಮಂತ್ರ ಹಾಕುತ್ತೆ ಆವಾಗ ಧಾನ್ಯ ಎಲ್ಲ ನಾಣ್ಯ ಆಗುತ್ತೆ ಮತ್ತೆ ಬೋಳೆ ಶಂಕರ ಇಷ್ಟೊಂದು ಧಾನ್ಯನ ಯಾಕೆ ನಷ್ಟ ಮಾಡೋದು ಸುಮ್ಮನೆ ವ್ಯರ್ಥ ಮಾಡೋದು ಇದನ್ನ ಮತ್ತೆ ಧಾನ್ಯವನ್ನಾಗಿ ಪರಿವರ್ತನೆ ಮಾಡು ಅಂತ ಹೇಳ್ತಾನೆ ಆಗ ಆ ಪಿಶಾಚಿ ತಿರ್ಗಾ ಮಂತ್ರ ಹೇಳಿದ್ರೆ ಮತ್ತೆ ಚಿನ್ನ ಎಲ್ಲ ಧಾನ್ಯ ಆಗುತ್ತೆ ಅಂತ ತಿರ್ಗಾ ಮಂತ್ರ ಹೇಳ್ಕೊಡುತ್ತೆ ಮತ್ತೆ ಚಿನ್ನ ಎಲ್ಲ ಧಾನ್ಯ ಆಗುತ್ತೆ ಬೋಳೆಶಂಕರ ಆ ಮಕ್ಕಳಿಗೆ ಆಟ ಹೇಳ್ಕೊಟ್ರೆ ಬಹಳ ಸಂತೋಷ ಪಡ್ತಾರೆ ನಗಾಡ್ತಾರೆ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಾನೆ ಅದಾದ್ಮೇಲೆ ಶಿವನ್ ಹಿಂಗ ಒಳ್ಳೇದ್ ಮಾಡ್ಲಿ ಅಂತಾನೆ ಆ ಹೆಸ್ರನ್ನ ಹೇಳ್ಬೇಡಿ ಇಂತ ಪಿಶಾಚಿ ಎರಡು ಅನ್ನುತ್ತೆ ಕೋಡಂಗಿ ಜೋರಾಗಿ ಶಿವನಾಮ ಸ್ಮರಣೆಯನ್ನ ಮಾಡ್ತಾನೆ ಅದನ್ನ ಕೇಳೋದಿಕ್ಕಾಗ್ದನೆ ಪಿಶಾಚಿ ಅಲ್ಲೇ ಸುತ್ತಿ ತಿರುಗಿ ಸತ್ತೋಗ್ಬಿಡುತ್ತೆ ಹೀಗೆ ಬೋಳೆಶಂಕರನಿಗೆ ಎರಡನೇ ಪಿಶಾಚಿಯಿಂದ ಧಾನ್ಯವನ್ನ ಚಿನ್ನದ ನಾಣ್ಯವನ್ನಾಗಿ ಮಾಡೋ ಒಂದು ವರ ಸಿಗುತ್ತೆ ವಿದ್ಯಾರ್ಥಿಗಳೇ ಈ ದೃಶ್ಯದಲ್ಲಿ ಪಿಶಾಚಿ ಮೂರು ರಾಜಕುಮಾರಿಯನ್ನ ಹಿಡಿದಿದೆ ಆಕೆ ನೋವಿಂದ ನರಳ್ತಾ ಇದ್ದಾಳೆ ಬೋಳೆ ಶಂಕರ ಬೇರನ್ನ ತಗೊಂಡು ಹೋಗ್ತಾನೆ ಮಂತ್ರಿ ಅನುಮಾನ ವ್ಯಕ್ತಪಡಿಸ್ತಾನೆ ಯಾಕೆ ಅಂತ ಅಂದ್ರೆ ಈಗಾಗಲೇ ಡಂಗೂರ ಸಾರಿರ್ತಾರೆ ಯಾರು ರಾಜಕುಮಾರಿಯ ರೋಗವನ್ನ ವಾಸಿ ಮಾಡ್ತಾರೋ ಅವ್ರಿಗೆ ಇಡೀ ರಾಜ್ಯ ಮತ್ತೆ ರಾಜ್ಕುಮಾರಿಯನ್ನ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿರ್ತಾರೆ ಹಾಗಾಗಿ ಬಹುಮಾನದ ಆಸೆಯಿಂದ ಎಲ್ರೂ ಬರ್ತಾ ಇದ್ದಾರೆ ಅವ್ರನ್ನ ತಡೆಯೋದೇ ಕಷ್ಟವಾಗಿದೆ ಅಂತ ಮಂತ್ರಿ ತನ್ನ ಸಮಸ್ಯೆಯನ್ನ ರಾಜನ ಹತ್ರ ಹೇಳ್ತಾನೆ ರಾಜ ಹೇಳ್ತಾನೆ ಎಂತಹ ವೈದ್ಯರು ಪಂಡಿತರು ಎಲ್ಲಾ ಬಂದು ನೋಡಿದ್ರು ಹೊಟ್ಟೆ ಹೊಟ್ಟೆನೋ ವಾಸಿ ಮಾಡಕ್ಕಾಗ್ಲಿಲ್ಲ ಒಬ್ಬ ಸಾಮಾನ್ಯ ರೈತನೂ ಸಹಿತ ನೋಡ್ಲಿ ಅಂತ ರಾಜ ಬೋಳೆಶಂಕರನ್ಗೆ ಅವಕಾಶ ಮಾಡಿಕೊಡ್ತಾನೆ ಆಗ ಬೋಳೆಶಂಕರ ರಾಜ್ಕುಮಾರಿಗೆ ಬೇರನ್ನ ಬಾಯಲ್ಲಿ ಇಟ್ಕೊಂಡು ಜಗ್ದು ನುಂಗ್ಬೇಕು ಶಿವ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿ ಆ ಬೇರನ್ನ ಕೊಡೋದಿಕ್ ಹೋಗ್ತಾನೆ ಅಷ್ಟರಲ್ಲಿ ರಾಜಕುಮಾರಿಯ ಹಾಸಿಗೆ ಕೆಳಗಿರೋ ಪಿಶಾಚಿ ಅಯ್ಯಯ್ಯೋ ಹಾಗನ್ಬಡ ದಯಮಾಡಿ ಅಂತ ಹೇಳುತ್ತೆ ಅದನ್ನ ಕೇಳಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ತಕ್ಷಣವೇ ಕೋಡಂಗಿ ಶಿವ 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 ಅಂತ ಕೂಗ್ತಾನೆ ಪಿಶಾಚಿ ಮೂರು ನಡುಕ್ತಾ ಹೊರಗಡೆ ಬರುತ್ತೆ ಮಂತ್ರಿ ಮತ್ತೆ ಸೇವಕ ಹೆದರ್ಕೊಂಡು ಓಡೋಗ್ಬಿಡ್ತಾರೆ ರಾಜ ಅಲ್ಲೇ ಮೂರ್ಛೆ ಬಂದು ಬಿದೋಗ್ಬಿಡ್ತಾನೆ ಬೋಳೆಶಂಕರ ಎಲ್ಲ ಅನಿಷ್ಠವೇ ಮತ್ತೆ ಬಂದಿಯಾ ಅಂತ ಹೊಡೆಯೋದಿಕ್ಕೆ ಅಂತ ಹೋಗ್ತಾನೆ ಆಗ ಕೋಡಂಗಿ ತಡಿತಾನೆ ಇರು ಇರು ಮಿತ್ರ ಇದೇನು ಸಹಾಯ ಮಾಡುತ್ತೋ ಏನ್ ಲಾಭ ಕೊಡುತ್ತೋ ನೋಡೋಣ ಅಂತಾನೆ ಅಯ್ಯ ನನ್ ಬಿಟ್ಬಿಡಿ ಬೇಕಾದ್ರೆ ನಿಮಗೆ ಸಹಾಯ ಮಾಡ್ತೀನಿ ಅಂತ ಅನ್ನುತ್ತೆ ಅಪಿಶಾಚಿ ಏನ್ ಮಾಡ್ತೀಯ ಅಂದಾಗ ಸಿಪಾಯಿಗಳನ್ನ ಮಾಡಿಕೊಡ್ತೀನಿ ಆದ್ರಿಂದ ನನಗೇನು ಉಪಯೋಗ ಅಂತ ಕೇಳ್ತಾನೆ ಬೋಳೆಶಂಕರ ನೀನ್ ಏನ್ ಹೇಳಿದ್ರು ಮಾಡ್ತಾರೆ ಅಂತ ಅನ್ನುತ್ತೆ ಅವರು ಹಾಡ್ತಾರ ಕುಣಿತಾರ ಅಂತ ಅಂದಾಗ ನೀನ್ ಇಷ್ಟಪಟ್ರೆ ಹಾಡ್ತಾರೆ ಅಂತ ಹೇಳುತ್ತೆ ಆಗ್ಲೇ ಹೇಳು ಸ್ವಲ್ಪ ಜನ ಸಿಪಾಯಿಗಳನ್ನ ಮಾಡಿ ತೋರ್ಸು ಅಂದಾಗ ಹುಲ್ಲಿನ ಹೊರೆ ತಗೊಂಬರೋದಿಕ್ಕೆ ಹೇಳುತ್ತದೋ ಆಗ ಬೋಳೆಶಂಕರ ಕೋಡಂಗಿಗೆ ಹೋಗಿ ಕುದುರೆಲಾಯದಿಂದ ಒಂದು ಹೊರೆ ಹುಲ್ ತಗೊಂಬ ಅಂತ ಹೇಳ್ತಾನೆ ಆ ಸಮಯದಲ್ಲಿ ಬೋಳೆಶಂಕರ ಪಿಶಾಚಿಯನ್ನ ಕೇಳುತ್ತೆ ರಾಜ್ಕುಮಾರಿನ ನೀನ್ ಯಾಕೆ ಹಿಡ್ದೆ ಅಂತ ನೀನ್ ಇಲ್ಲಿಗ್ ಬರ್ಲಿ ಅಂತ ಹಿಡ್ದೆ ಅಂತ ಹೇಳುತ್ತೆ ನಿಮ್ಮನ್ನ ನನ್ನ ಹತ್ರಕ್ಕೆ ಯಾರು ಅಂದಾಗ ನಮ್ಮ ಯಜಮಾನ ದೊರೆ ಅಂತ ಹೇಳುತ್ತೆ ಅಷ್ಟರಲ್ಲಿ ಕೋಡಂಗಿ ಬರ್ತಾನೆ ಈಗ ಮಾಡ್ ತೋರ್ಸು ಅಂತ ಬೋಳೆಶಂಕರ ಹೇಳ್ತಾನೆ ಹುಲ್ಲನ್ನ ನೆಲದ ಮೇಲೆ ನಿಲ್ಸಿ ಮಂತ್ರ ಹಾಕುತ್ತೆ ಆಗ ಒಂದೊಂದು ಹುಲ್ಲಿನ ಹೆಸಳಿನಿಂದ ಒಬ್ಬೊಬ್ಬ ಜವಾನ ಬರ್ತಾನೆ ಬೋಳೆಶಂಕರ್ ಅನ್ಕೊಳ್ತಾನೆ ಇದು ಆಟ ತುಂಬಾ ಚೆನ್ನಾಗಿದೆ ಮಕ್ಳಿಗೆ ತೋರ್ಸಿದ್ರೆ ತುಂಬಾ ಖುಷಿ ಪಡ್ತಾರೆ ಅಂತ ನಾನಿವಾಗ ಹೋಗ್ಲಾ ಅಂತ ಅನ್ನುತ್ತೆ ಇರು ಈ ಸಿಪಿಗಳನ್ನ ಮೊದಲಿನ ಹಾಗೆ ಹುಲ್ಲು ಮಾಡು ಇಲ್ಲ ಅಂತಂದ್ರೆ ಒಳ್ಳೆ ಹುಲ್ಲು ದಂಡ ಆಗುತ್ತೆ ವ್ಯರ್ಥ ಆಗುತ್ತೆ ಅಂತ ಹೇಳ್ತಾನೆ ಅವಾಗ ಮಂತ್ರವನ್ನ ತಿರ್ಗಾ ಮುರುಗಾ ಹೇಳಿದ್ರೆ ಮತ್ತೆ ಹುಲ್ಲಿನ ಸ್ಥಿತಿಗೆ ಸಿಪಾಯಿಗಳು ಹೋಗ್ತಾರೆ ಅಂತ ಅಂದಾಗ ಅದೇ ರೀತಿ ಆಗುತ್ತೆ ಈಗ ಪುನಃ ಸಿಪಾಯಿಗಳೆಲ್ಲ ಹುಲ್ಲಿನ ಹೊರೆ ಆಗ್ತಾರೆ ಈಗ ನಾನು ಹೋಗ್ಲಾ ಅಂತ ಅಂದಾಗ ಕೋಡಂಗಿ ಆಯ್ತು ಹೊರಡು ಅಂತ ಜೋರಾಗಿ ಶಿವನಾಮ ಸ್ಮರಣೆ ಮಾಡ್ತಾನೆ ಆಗ ಪಿಶಾಚಿ ಮೂರು ಆ ಹೆಸರಿತ್ಬೇಡಿ ಅಂತ ಹೇಳ್ತಾ ಅಲ್ಲೇ ಸತ್ತೋಗ್ಬಿಡುತ್ತೆ ಹೀಗೆ ಮೂರನೇ ಪಿಶಾಚಿಯಿಂದ ಬೋಳೆ ಶಂಕರನಿಗೆ ಹುಲ್ಲಿನ ಹೆಸಳಿನಿಂದ ಜವಾನರನ್ನ ಮಾಡ್ತಕ್ಕಂತಹ ಲಾಭ ಆಗುತ್ತೆ ಹೀಗೆ ಮೂರೂ ಪಿಶಾಚಿಗಳಿಂದ ಒಂದೊಂದು ಲಾಭ ಪಡ್ಕೊಂಡು ಬೋಳೆಶಂಕರ ಆ ಮೂರು ಪಿಶಾಚಿಗಳನ್ನ ಸಾಯಿಸ್ತಾನೆ